ಕಂಟಿನ್ಯೂ ಮಾಡಿ ರೀಡ್ ಮಾಡಿ ಸಿಸ್ಟರ್. ದೇವರ ರಾಜ್ಯಕ್ಕೆ ಸಿದ್ಧರಾಗುವುದು ಲೂಕಾ 1:5-23. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಇಬ್ರಿಯ 11:6. 1 ವರ್ಷಕ್ಕೆ ಬೇಕಾಗುವ ನಮ್ಮ ಬೇರಿಯನ್ ಪಾಠಾಧ್ಯಾಯದ ವಿಷಯಗಳು ಅಂತಾರಾಷ್ಟ್ರೀಯ ಸಮಿತಿಯಿಂದ ನಿಗದಿತವಾಗುತ್ತದೆ. ಅದು ನಮ್ಮ ಕರ್ತನು ಲೋಕದಲ್ಲಿ ಹುಟ್ಟಿದಂದಿನಿಂದ ಪರಲೋಕಕ್ಕೇರುವವರೆಗಿನ ಜೀವಿತ ವಿಷಯಗಳ ಕೂಲಂಕುಷವಾದ ಪರಿಶೀಲನೆಗಳನ್ನು ಒಳಗೊಂಡಿರುತ್ತದೆ. ನಮ್ಮ ವಿಮೋಚಕನನ್ನು ಪ್ರಕಟಿಸಿದ ಮುಂದೂತನಾದ ಸ್ನಾನಿಕ ಯೋಹಾನನ ಜನನದವರೆಗೂ ದೇವರ ನಡವಳಿಕೆಗಳು ಮತ್ತು ಇದರ ಸಂಬಂಧವಾದ ಆತನ ವಾಗ್ದಾನಗಳ ಪರಿಶೀಲನೆಯನ್ನು ಬಹು ಸಮಂಜಸವಾದ ರೀತಿಯಲ್ಲಿ ಪರಿಶೀಲಿಸಲು ಇಂದಿನ ಅಧ್ಯಯನವು ಕರೆ ನೀಡುತ್ತದೆ. ಓಕೆ, ಥ್ಯಾಂಕ್ ಯು ಸರ್. ಸೊ ಅದಕ್ಕೆ ನೋಡ್ಬೇಕಾದ್ರೆ ಈ ಫಸ್ಟ್ ಪ್ಯಾರಾಗ್ರಾಫಲ್ಲಿ ಏನು ಹೇಳ್ತಾರೆ, ಈ ಬೆರಿಯನ್ ಸ್ಟಡಿ ಅಂತಂತ ಹೇಳ್ತಾರೆ. ಇದನ್ನು ಏನು ಮಾಡೋರು ಅಂತಂದರೆ, ನಮ್ಮ 7ನೇ ದೂತನ ಒಂದು ಸಮಯದಲ್ಲಿ ಈ ಬೆರಿಯನ್ ಸ್ಟಡಿ ಅಂತ ಮಾಡೋರು. ಅಂದರೆ ಒಂದು ಗ್ರೂಪ್ ಆಫ್ ಸಹೋದರಗಳೆಲ್ಲ ಸೇರಿಬಿಟ್ಟು ಯೇಸು ಕ್ರಿಸ್ತನ ಒಂದು ಜೀವನ ಚರಿತ್ರೆನೇ ಓದಬೇಕು ಅಂತಂದ್ಬಿಟ್ಟು ನಿರ್ಧಾರ ಮಾಡಬೇಕಾದ್ರೆ, ಆ ಗ್ರೂಪಲ್ಲಿ ಕೂತ್ಕೊಂಡು ಆ ಒಂದು ಸಹೋದರಗಳೆಲ್ಲ ನಿರ್ಧಾರ ಮಾಡಿದ್ದು ಏನಪ್ಪ ಅಂತಂದರೆ, ಕ್ರಿಸ್ತನ ಒಂದು ಜನನದಿಂದ ಹಿಡಿದು ಎಂದ್ರೆ ಕ್ರಿಸ್ತನ ಒಂದು ಮರಣದವರೆಗೂ ನಾವೇನು ಮಾಡೋಣ, ಪೂರ್ತಿಯಾಗಿ ಅಧ್ಯಯನ ಮಾಡೋಣ ಅಂತ ಹೇಳ್ಬೇಕಾದ್ರೆ, ಆ ಅಧ್ಯಯನ ಆಧಾರದ ಮೇಲೆ ಈ ಪುಸ್ತಕ ಏನಾಗಿದೆ ಅವರು ಮಾಡಿದ್ದು ಅಂತ ಹೇಳ್ತಾರೆ. ಅದರಲ್ಲಿ ಮೊದಲನೇದಾಗಿ ಆ ಪ್ರತ್ಯೇಕವಾಗಿ ಆ ಪರ್ಟಿಕ್ಯುಲರ್ ದಿನದಲ್ಲಿ ಅವ್ರು ಸೆಲೆಕ್ಷನ್ ಮಾಡಿದಂಥ ಪೋರ್ಷನ್ ಯಾವುದಪ್ಪ ಅಂತ ನೋಡ್ಬೇಕಾರೆ, ಏನ್ರಿ ದೇವರು ಯಾವ ಥರ ಒಂದು ಇಸ್ರೇಲ್ ಜನಗಳತೆ ಒಂದು ವ್ಯವಹಾರ ಮಾಡಿದ್ರು, ಎಲ್ಲಿವರೆಗೂ ವ್ಯವಹಾರ ಮಾಡಿದ್ರು ಅಂತ ನೋಡ್ಬೇಕಾರೆ, ಏನ್ರಿ ಯೇಸು ಕ್ರಿಸ್ತನ ಒಂದು ಹೆಜ್ಜೆ ಜಾಡಿಯಲ್ಲಿ ನಡೆದಕ್ಕಿಂತ ಮುಂಚೆ ಒಬ್ಬರು ಮಾರ್ಗನೇ ಮಾಡಿದ್ರು, ಸಿದ್ಧ ಮಾಡಿದ್ರು. ಅವ್ರ ಹೆಸರೇನಪ್ಪ ಅಂದ್ರೆ ಜಾನ್ ದ ಬ್ಯಾಪ್ಟಿಸ್ಟ್. ಆ ಜಾನ್ ದ ಬ್ಯಾಪ್ಟಿಸ್ಟ್ ಬರುವ ತನಕ ಏನ್ರಿ ಯಾವ ಥರ ಅವರು ದೇವರು ಅವ್ರ ಮಾರ್ಗನ ಸಿದ್ಧ ಮಾಡಿದ್ರು ಅಂತಂದ್ಬಿಟ್ಟು ಆ ಒಂದು ಸಂದರ್ಭದವ್ರಿಗೂ ಏನ್ರಿ ಈ ವಿಚಾರಗಳನ್ನ ಏನು ಮಾಡ್ರಿ ಓದೋದಕ್ಕೆ ಏನು ಮಾಡ್ತಾರೆ ಅವರು ಅಲ್ಲಿ ಡಿಸಿಷನ್ ತೊಗೊಂಡು ಆ ಒಂದು ಆಧಾರದ ಮೇಲೆ ಈ ಒಂದು ಪುಸ್ತಕ ಏನು ಮಾಡೋದವರು ಅವರು ಬಿಡುಗಡೆ ಮಾಡೋದು. ದಟ್ ಈಸ್ ಬೇಸ್ಡ್ ಆನ್ ದಟ್ ಸ್ಟಡಿ ಇವತ್ತಿನ ಪಾಠ ಏನಾಗಿದೆ ಒಂದು ಆಧಾರಗೊಂಡಿದೆ ಅದರ. ಅದಕ್ಕೆ ನಾವೇನು ಮಾಡೋಣ, ಇವತ್ತಿನ ಪಾಠಕ್ಕೆ ಮುಂದಕ್ಕೆ ಹೋಗೋಣ. ಹೋಗೋಣ, ಸರಿ, ಓಕೆ. ನೆಕ್ಸ್ಟು ಅನಿತಾ ಸಿಸ್ಟರ್, ನಮ್ಮ ಮಂಗಳೂರಿನ ಅನಿತಾ ಸಿಸ್ಟರ್ ಓದ್ತೀರಾ ಸೆಕೆಂಡ್ ಪ್ಯಾರಾಗ್ರಾಫ್? ಅದೇ ಯೇಸುವಿನ ಜನನಕ್ಕೆ, ಅದ ಎಸ್ ಯೇಸುವಿನ ಜನನಕ್ಕೆ 4,000 ವರ್ಷಗಳ ಹಿಂದೆ ದೇವರು ಸ್ತ್ರೀ ಸಂತತಿಯು ಘಟಸರ್ಪದ ತಲೆಯನ್ನು ಜಜ್ಜುವುದೆಂದು ಪ್ರಕಟಿಸಿದ್ದನು. ಲೋಕದಲ್ಲಿರುವ ಪಾಪ ಮತ್ತು ಅದರ ವಿನಾಶಕಾರಿ ಕೃತ್ಯಗಳು ಕ್ಲುಪ್ತ ಕಾಲದಲ್ಲಿ ರದ್ದು ಮಾಡಲ್ಪಟ್ಟು ನಾಶ ಮಾಡಲ್ಪಡುತ್ತದೆಂದು ಈ ಒಗಟಾದ ಮಾತು ಸೂಚಿಸುತ್ತದೆಂದು ನಾವು ಈಗ ನೋಡುತ್ತೇವೆ. ಈ ನಿಮಿತ್ತವಾಗಿ ದೇವರ ಶಕ್ತಿಯು ಅವಿಧೇಯಳಾದ ಹವ್ವಳ ವಿಶೇಷ ಕುಮಾರನ ಮೂಲಕವಾಗಿ ಕಾರ್ಯ ನಡೆಸುತ್ತದೆ. ಈ ವಾಗ್ದಾನ ನೆರವೇರದೆ ಶತಮಾನಗಳು ಕಳೆದವು. ನಮ್ಮ ಮಾನವ ಕುಲವು ಬಹು ಹೀನ ಸ್ಥಿತಿಗೆ ಬಂದು ಅಧಿಕಾಧಿಕವಾಗಿ ಅಪನಂಬಿಕೆಗೆ ಜಾರಿ ಹೋಯಿತು. ಅನಂತರದಲ್ಲಿ ಸೇತನ ವಂಶದಲ್ಲಿ ಹನೋಕನು ಹುಟ್ಟಿದನು. ಹನೋಕನು ದೇವರ ಅನ್ಯೋನ್ಯತೆಯಲ್ಲಿ ನಡೆದನು ಮತ್ತು ದೇವರ ಪರವಾಗಿ ಮಾತನಾಡಿ ಹೆಚ್ಚಿನ ಪ್ರವಾದನೆಗಳನ್ನು ಕೊಡಲು ಬಳಸಲ್ಪಟ್ಟನು. ಆತನು ಹೇಳಿದ್ದು, ಇಗೋ ಕರ್ತನು ಲಕ್ಷಾಂತರ ಪರಿಶುದ್ಧ ದೂತರನ್ನು ಕೂಡಿಸಿಕೊಂಡು ಎಲ್ಲರಿಗೆ ನ್ಯಾಯ ತೀರಿಸುವುದಕ್ಕೆ ಬಂದನು. ಸಾಕಾ ಬ್ರದರ್? ಥ್ಯಾಂಕ್ ಯು ಸರ್. ಓಕೆ, ಸೊ ಅದಕ್ಕೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಹುಟ್ಟೋದಕ್ಕಿಂತ ಒಂದು ಮುಂಚೆ 4,000 ವರ್ಷ ಏನು ಮಾಡ್ತಾರೋ ಜನಸಂಖ್ಯೆ ಏನಾಗಿತ್ತು ಅಲ್ಲಿ ಇತ್ತು. ಆ ಒಂದು ಮುಖ್ಯವಾಗಿ 4,000 ವರ್ಷದಲ್ಲಿ ದೇವರು ಆದ್ಕೊಂಡಂಥ ಒಂದು ಜನಾಂಗ ಯಾರಪ್ಪ ನೋಡ್ಬೇಕಾದ್ರೆ ಇಸ್ರೇಲ್ ರಾಜ್ಯ. ಅಂದರೆ ಇಸ್ರೇಲ್ ರಾಜ್ಯಕ್ಕೆ ಎಲ್ಲರಿಗೂ ಬಂದ್ಬಿಟ್ಟು ಒಂದು ವಾಗ್ದಾನದ ಮೇಲೆ ಒಂದು ನಂಬಿಕೆ ಇತ್ತು. ಏನಪ್ಪ ವಾಗ್ದಾನ ಅಂತಂದರೆ, ಏನ್ರಿ ಸಂತತಿ ಒಂದು ಸ್ತ್ರೀಯ ಸಂತತಿ ಬರ್ತದೆ, ಸರ್ಪತಲ ಏನು ಮಾಡ್ತದೋ ಅದು ಜಸ್ತದೆ ಅಂತಂದ್ಬಿಟ್ಟು ಒಂದು ದೃಢವಾದ ಒಂದು ನಂಬಿಕೆ ಏನಾಗಿತ್ತು ಅಂತಂದರೆ ಆ ಇಸ್ರೇಲ್ ಜನಗಳಿಗೆ ಇತ್ತು ಅಲ್ವರ. ಸೊ ಅದಕ್ಕೆ ಇದು ಎಲ್ಲಪ್ಪ ನಾವು ಓದಿದ್ರಿ ಅಂತಂದರೆ ನಮ್ಮ ಬೇಸಿಕ್ ಕ್ಲಾಸ್ ಇದು ಸೀಡ್ ಆಫ್ ದ ವುಮನ್, ಸ್ತ್ರೀಯ ಸಂತತಿ ಅಂತಂದ್ಬಿಟ್ಟು ಪಾಠ ನಾವೇ ಮಾಡಿದ್ದೀರಿ, ನಾವು ಅಲ್ಲಿ ಓದಿದ್ದೀವಿ. ಅಂದರೆ ಸ್ತ್ರೀಯ ಸಂತತಿ ಪಾಠದಲ್ಲಿ ಏನಪ್ಪ ನೋಡಿದ್ದೀರಿ ಅಂದರೆ ದೇವರು ಬಂದ್ಬಿಟ್ಟು ಆದಾಮ ಹೇಳಿದ್ದೇನೋ ಅದರ ಸಂತತಿ ಬಂದು ಏನು ಮಾಡ್ತದೆ ಸರ್ಪತಲ್ಲ ಏನು ಮಾಡ್ತದೋ ಅದು ಜಸ್ತದೆ ಅಂತಂತ ಹೇಳಿರೋಂಥ ಒಂದು ಮಾತಲ್ಲರ. ಆ ಒಂದು ವಾಗ್ದಾನದ ಮೇಲೆ ಇಡೀ ಮನುಕುಲಕ್ಕೆ ಏನಾಗಿತ್ತಂತೆ ಒಂದು ನಂಬಿಕೆ ಇತ್ತು. ಮುಖ್ಯವಾಗಿ ನೋಡ್ಬೇಕಾದ್ರೆ ಆದಾಮ್ಗೂ ಕೂಡ ಏನಾಗಿತ್ತು ಆ ನಂಬಿಕೆ ಇತ್ತು ಅದರ ತನ್ನ ಒಂದು ಮಗ ಬಂದು ಈ ಸರ್ಪತಲ್ಲ ಏನು ಮಾಡ್ತಾರೆ ಜಸ್ತದೆ ಅಂದರೆ ಲೋಕದಂಥ ಪಾಪಗಳನ್ನೆಲ್ಲ ಏನು ಮಾಡ್ತಾರೆ ತೆಗೆದಾಗ್ತದೆ, ಜನಗಳಿಗೆ ಏನು ಮಾಡ್ತಾರೆ ಆಶೀರ್ವಾದ ಬರ್ತಾರೆ ಅಂತಂದ್ಬಿಟ್ಟು ಏನಾಗಿತ್ತು ಒಂದು ನಂಬಿಕೆ ಏನಾಗಿತ್ತು ಅಲ್ಲಿ ಇತ್ತು ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಕಾಲ ಹಂಗೆ ಹೊಟ್ಟೋಯ್ತು,
ಯಾವಾಗ ಬಂದ್ಬಿಟ್ಟು ಆದಾಮಿನ ಮಕ್ಕಳು ಅವರಲ್ಲೇ ಹೊಡೆದಾಡಿ ಒಬ್ಬೊಬ್ಬರನ್ನ ಹತ್ಯೆ ಮಾಡ್ಕೊಂಡು ಸತ್ರೋ ಏನ್ರಿ ಕಾಯಿನ ಬಂದ್ಬಿಟ್ಟು ಆಬೆಲ್ನ ಸಾಯಿಸಾಕೋದ್ನ ಅವಾಗ ಏನಾಯ್ತಂದ್ರೆ ಈ ನಿರೀಕ್ಷೆ ಏನಾಯ್ತು ಬರ್ತಾ ಬರ್ತಾ ಕಮ್ಮಿ ಆಗೋಯ್ತು. ಅವಾಗ ಜನಗಳಲ್ಲೂ ಯಾವುದಲ್ಲಿ ಒಂದು ಮುಳುಗೋದ್ರು ಅಂತ ನೋಡ್ಬೇಕು, ಅಧಿಕವಾಗಿ ಪಾಪದಲ್ಲಿ ಏನಾದರು ಅವರು ಮುಳುಗೋದ್ರು ಆದರೂ ಕೂಡ ದೇವ್ರ ತನ್ನ ವಾಗ್ದಾನನ ಏನ್ ಮಾಡಕ್ ಹೋಗಿಲ್ಲ, ಮರೆತಿಲ್ಲ. ಅವಾಗ ದೇವ್ರು ಏನ್ ಮಾಡ್ತಾರೆ, ಆದಾಮಿನ ಏಳನೇ ಮನುಷ್ಯನಾಗಿರಂತ ಏನಾಕನ ಮುಖಾಂತರ ಒಂದು ಪ್ರವಾದನೆ ಮಾತು ನುಡಿತಾರೆ. ಎಂತ ಪ್ರವಾದನೆ ಮಾತು ನುಡಿತಂದ್ರೆ ಏನ್ರಿ, ತನ್ನ ಸ್ತ್ರೀಯ ಸಂತತಿ ಬಂದು ಏನ್ ಮಾಡ್ತಾರೆ, ಮುಂದೆ ಬರುವಂತ ದಿನಗಳಲ್ಲಿ ಕರ್ತನು ಅಲ್ರ ಏನ್ರಿ ಅವರು ಲಕ್ಷ ದೂತ ಜೊತೆಗೆ ಬಂದು ನ್ಯಾಯ ತೀರ್ಪನ್ನು ಮಾಡ್ತಾರೆ ಅಂತ ಹೇಳಂತ ಒಂದು ವಾಗ್ದಾನ ಕೂಡ ಅಲ್ಲಿ ಏನ್ ಮಾಡ್ತಾರೆ ಹೇಳೋದನ್ನ ನೋಡ್ತೀರಿ. ಹಂಗಾದ್ರೆ ಏನಪ್ಪ ಮೀನಿಂಗ್ ಅಂತಂದ್ರೆ, ಸಂತತಿ ಅವರೇ ಆಗಿರ್ಲಿಲ್ಲ, ಅರೆ ಸಂತತಿ ಏನಾಗಿತ್ತಂತೆ ಫ್ಯೂಚರ್ ಬರೋಂತ ಒಂದು ದಿನಗಳಲ್ಲಿ ಇತ್ತು ಅಂತಂದ್ಬಿಟ್ಟು ಅದರ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಅದನ್ನ ರಾಜಬುದರ್ ದಾವಣಗೆರೆಯಿಂದ ಸೃಷ್ಟಿ ಓದ್ತಾರ? ಎಸ್ ಬ್ರದರ್, ಮಗಳು ಓದ್ತಾಳ ಬ್ರದರ್. ಥ್ಯಾಂಕ್ ಯು. ದೇವರು ಲೋಕಕ್ಕೆ ಒಂದು ಹೊಸ ನ್ಯಾಯ ವಿಚಾರಣೆಯ ಅವಕಾಶ ನೀಡುವ ಯಾವುದೇ ಒಂದು ತನ್ನ ಕೃಪೋದೇಶವನ್ನು ಸೂಚಿಸಲು ಮತ್ತೊಂದು ಸಾವಿರ ವರ್ಷಗಳು ಕಳೆದವು. ಅನಂತರದಲ್ಲಿ ತನ್ನ ಸ್ನೇಹಿತನಾದ ಅಬ್ರಹಾಮನಿಗೆ ಹೆಚ್ಚು ಪೂರ್ಣವಾಗಿ ಲೋಕಕ್ಕೆ ಇನ್ನೂ ನಿರೀಕ್ಷೆಯಾಗಿರುವ ಸುವಾರ್ತೆಯು ದೇವರಿಂದ ತಿಳಿಸಲ್ಪಟ್ಟಿತ್ತು. ಭೂಲೋಕದ ಎಲ್ಲ ಕುಲಗಳನ್ನು ತಾನು ಆಶೀರ್ವದಿಸುವ ಮತ್ತು ಎರಡನೆಯದಾಗಿ ಮಾನವ ಕುಲಕ್ಕೆ ಅಬ್ರಹಾಮನ ಸಂತತಿಯ ಮೂಲಕ ಈ ಆಶೀರ್ವಾದ ಬರುವಂತೆ ಮಾಡುವ ತನ್ನ ಉದ್ದೇಶವನ್ನು ಅಬ್ರಹಾಮನಿಗೆ ದೇವರು ಪ್ರಕಟಿಸಿದನು. ನಿನ್ನ ಸಂತತಿಯ ಮೂಲಕ ಭೂಲೋಕದ ಎಲ್ಲ ಕುಲಗಳವರೆಗೂ ಆಶೀರ್ವಾದ ಉಂಟಾಗುವ. ಆದಿಕಾಂಡ 12:3. ಥ್ಯಾಂಕ್ ಯು. ಅದಕ್ಕೆ ನೋಡ್ಬೇಕಾದ್ರೆ ಈ ಒಂದು ವಾಗ್ದಾನನ ದೇವರು ಹೆಂಗಪ್ಪ ಫರ್ದರ್ ಕಂಟಿನ್ಯೂ ಮಾಡಿ ಹೆಂಗೆ ಅದನ್ನ ನೆರವೇರಿಸಿದ್ರು ಅಂತ ನೋಡ್ಬೇಕಾದ್ರೆ ಏನ್ರಿ, ಆ ಒಂದು ಆದಾಮು ಪಾಪ ಮಾಡಿದ 4,000 ವರ್ಷದ ನಂತರ ದೇವ್ರೇನ್ ಮಾಡ್ತಾರೆ ಅಂತಂದ್ರೆ, ಅಬ್ರಹಾಮಿಗೆ ಈ ಒಂದು ವಾಗ್ದಾನನ ಸ್ಪಷ್ಟವಾಗಿ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ, ಏನಂತ ಹೇಳ್ತಾರೆ ವಾಗ್ದಾನದಲ್ಲಿ ಅಂತ ಹೇಳ್ಬೇಕ್ರೆ, ಅಲ್ಲಿ ನಿನ್ನ ಸಂತತಿ ಮುಖಾಂತರ ಇಡೀ ಲೋಕ ಜನಗಳಿಗೆ ಏನ್ ಮಾಡ್ತೀನಿ ಆಶೀರ್ವಾದ ಮಾಡ್ತೀನಿ ಅಂತಂದ್ಬಿಟ್ಟು ಆ ಒಂದು ಮ್ಯಾಟರ್ನ ತುಂಬಾ ಒಂದು ಕ್ಲಿಯರ್ ಆಗಿ ಏನ್ ಮಾಡ್ತಾರೆ ಅಬ್ರಹಾಮ್ಗೆ ಹೇಳ್ತಾರೆ. ಅಂದ್ರೆ ಏನು ಅಂತಂದ್ರೆ, ಇದಕ್ಕಿಂತ ಮುಂಚೆ ಹೇಳಿದಂತ ವಾಗ್ದಾನಗಳು ಇತ್ತು, ಆದ್ರೆ ಈ ವಾಗ್ದಾನ ಹೆಂಗಿತ್ತು ಅಂದ್ರೆ, ಆದಾಮಿಗಳಿರೋಂತ ಮಾತಿನ ನಿಜವಾದ ಅರ್ಥ ಏನು ಅಂತಂದ್ಬಿಟ್ಟು ಗೋಚರ ಆಗತ್ತಾರೆ ಜನಗಳಿಗೆ ಏನಾಗಿತ್ತು ಅಲ್ಲಿತ್ತು. ಅದರ ಅದಕ್ಕೆ ಆದಾಮ್ಗೆ ಏನಂದ್ರು, ನಿನ್ನ ಸಂತತಿ ಸರ್ಪ ತಲೆನ ಜಸ್ತಾರೆ ಅಂತ ಹೇಳಿದ್ರು. ಅದ್ರ ಅದು ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಏನಾಗಿರ್ಲಿಲ್ಲ ಇರಲಿಲ್ಲ, ಅಂದ್ರೆ ಏನು ಜಜನ ಏನೋ ತಲೆನ ಜಜನ ಏನೋ ಅಂತಂದ್ಬಿಟ್ಟು ಗೊತ್ತಿರಲಿಲ್ಲ. ಆದ್ರೆ ಅಬ್ರಹಾಮ್ಗೆ ಹೇಳ್ಬೇಕಾರೆ ಅಲ್ಲಿ ತುಂಬಾ ಕ್ಲಿಯರ್ ಆಗಿ ಏನ್ ಮಾಡ್ತಾರೆ ದೇವ್ರದ್ನ ಅದನ್ನ ಹೇಳ್ತಾರೆ. ಅದಕ್ಕೆ ಬೈಬಲ್ ನಲ್ಲಿ ಹೇಳೋದು ಆ ಒಂದು ಮಾತಿಗೆ ಏನ್ ಹೇಳ್ತಾರೆ ಅಂದ್ರೆ, ದಿಸ್ ಇಸ್ ದ ಫಸ್ಟ್ ಗಾಸ್ಪಲ್, ಇದೇ ಮೊದಲನೆಯ ಸುವಾರ್ತೆ ಅಂತ ನಮ್ಗೆ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ಅದನ್ನ ಬೇಕಾದ್ರೆ ಓದನ, ಗಲಾತಿಯರು 3:8 ಓದನ. ದೇವರು ಅನ್ಯ ಜನರನ್ನು ನಂಬಿಕೆಯ ನಿಮಿತ್ತವಾಗಿಯೇ ನೀತಿವಂತರೆಂದು ನಿರ್ಣಯಿಸುವನೆಂಬುದಾಗಿ ಶಾಸ್ತ್ರವು ಮೊದಲೇಕೊಂಡು ಅಬ್ರಹಾಮನಿಗೆ ನಿನ್ನ ಮೂಲಕ ಎಲ್ಲ ಜನಾಂಗಗಳವರಿಗೆ ಆಶೀರ್ವಾದ ಉಂಟಾಗುವುದೆಂಬ ಶುಭ ವರ್ತಮಾನವನ್ನು ಮುಂಚಿತವಾಗಿಯೇ ತಿಳಿಸಿತು. ಶುಭ ವರ್ತಮಾನವನ್ನು ಮುಂಚಿತವಾಗಿ ಅಬ್ರಹಾಮ್ಗೆ ತಿಳಿಸಿತು ಅಂತ ಹೇಳ್ತಾರೆ. ಶುಭ ವರ್ತಮಾನ ಸುವಾರ್ತೆ ಯಾರಿಗೆ ಹೇಳಿದ್ರು, ಮುಂಚಿತವಾಗಿನೆ ಅಬ್ರಹಾಮ್ಗೆ ಹೇಳಿದ್ರಂತೆ. ಏನದು, ನಿನ್ನ ಸಂತತಿ ಮುಖಾಂತರ ಎಲ್ಲಾರನ್ನ ಏನ್ ಮಾಡ್ತೀನಿ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಂತ. ಶುಭ ವರ್ತಮಾನ ಮೊದಲು ದೇವರು ಯಾರಿಗಪ್ಪ ಹೇಳಿದ್ರು ಅಂತ ನೋಡ್ದ ಅಂತಂದ್ರೆ, ಅಬ್ರಹಾಮ್ ಏನ್ ಮಾಡಿದ್ರು ಇದನ್ನ ಇದನ್ನ ಹೇಳಿದ್ರು. ಅದರ ಅದೇ ನೋಡ್ಬೇಕ್ರೆ, ಇದೇ ಸತ್ಯವೇದಲ್ಲಿ ಅಂತ ಫಸ್ಟ್ ಗಾಸ್ಪಲ್ ಗುಡ್ ನ್ಯೂಸ್ ಅಲ್ಲರ. ಅದಕ್ಕೆ ಇವತ್ತು ಗುಡ್ ನ್ಯೂಸ್ ಅನ್ನ ಏನ ಅಭಿಪ್ರಾಯ, ಕ್ರಿಸ್ತನ ಹುಟ್ಟಿದ ನಂತರ ಏನಾಗಿದೆ ಸುವಾರ್ತೆ ಬಂತು ಅಂತ. ಆದ್ರೆ ಸತ್ಯವೇದ ಹೇಳೋದಂದ್ರೆ, ಅಬ್ರಹಾಮ್ಗೆ ಏನ್ ಮಾಡ್ಬಿಟ್ರ ಕಾಲದಲ್ಲಿ ವಾಗ್ದಾನ ಕೊಟ್ರಂತೆ, ಅಬ್ರಹಾಮ್ಗೆ ಮೊದ್ಲೇ ಮಾಡಂತೆ ತಿಳಿಸಿದ್ರು ಅಂತಂದ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಹಂಗಾದ್ರೆ ಅಬ್ರಹಾಮ್ ಮುಂಚೆ ತಿಳಿಸಿದ್ಯೇನು ಅಂತಂದ್ರೆ, ನಿನ್ನ ಸಂತತಿ ಮುಖಾಂತರ ಎಲ್ಲ ಏನ್ ಮಾಡ್ತೀನಿ ನಾನು ಆಶೀರ್ವದಿಸ್ತೀನಿ ಅಂತಂದ್ಬಿಟ್ಟು ಅದರ. ಓಕೆ ಫೈನ್, ನೆಕ್ಸ್ಟ್ ಪ್ಯಾರಾಗ್ರಾಫ್. ನೆಕ್ಸ್ಟ್ ಪ್ಯಾರಾಗ್ರಾಫ್ ಓಕೆ, ಯಾರು ಓದ್ತೀರಾ, ಯಾರು ಓದ್ತೀರಾ, ಯಾರೋ ಓದೋಕ್ಕೆ ರೆಡಿ ಇದ್ದೀರಾ?
ಸುವರ್ಣಷ್ಟು ಓದ್ತೀರಾ? ಹಾ ಸುವರ್ಣಷ್ಟು ಓದ್ಲಿ ಓದ್ಲಿ ಬ್ರದರ್ ಓದ್ಲಿ ಅವ್ರು. ಆ ಸುರಂದರ್ ಸಿಸ್ಟರ್ ಓದ್ತೀರಾ? ಥ್ಯಾಂಕ್ ಯು. ಓದ್ತೀನಿ ಬ್ರದರ್. ಓಕೆ ಓಕೆ, ಪ್ಲೀಸ್ ರೀಡ್. ಅಬ್ರಾಹ್ಮನಿಗೆ ಈ ಹೇಳಿಕೆ, ಅಬ್ರಾಹ್ಮನಿಗೆ ಕೊಟ್ಟ ಈ ಹೇಳಿಕೆ ಭಕ್ತನಾದ ಪೌಲನು ಮೊದಲನೆಯ ಸುವಾರ್ತ ಸಂದೇಶವೆಂದು ಉಚ್ಚರಿಸಿದ್ದಾನೆ. ಯಾಕೆಂದರೆ ಇತರ ಹೇಳಿಕೆಯಲ್ಲಿ ಮಾನವರನ್ನು ಸುಸ್ಥಿತಿಗೆ ಮರುಳಿ ತರುವ ವಿಷಯವು ನಿರ್ದಿಷ್ಟವಾಗಿಲ್ಲದೆ ಅಸ್ಪಷ್ಟ ರೂಪದಲ್ಲಿರುತ್ತಿತ್ತು. ಈ ಸಂತತಿಯು ವಿಶೇಷವಾಗಿ ಆಶೀರ್ವದಿಸಲ್ಪಟ್ಟಿದೆ ಮತ್ತು ಭಕ್ತನಾದ ಅನೋಕನು ಹೇಳಿಕೆಯಲ್ಲಿ ಅಡಕವಾಗಿರುವ ಓಕೆ ಇಲ್ಲಿ ಏನಪ್ಪ ಹೇಳ್ತಾರೆ ಅಂತಂತಂದ್ರೆ, ಅಬ್ರಹಾಮ್ಗಳಿರೋಂಥ ಒಂದು ವಾಗ್ದಾನ, ಅದನ್ನು ಅಪೋಸ್ಟಲ್ ಪೌಲು ಈ ಒಂದು ವಚನದಲ್ಲಿ ಏನಪ್ಪ ಸ್ಪಷ್ಟವಾಗಿ ಹೇಳ್ತಾರೆ ಅಂತಂದರೆ, ಅದು ತುಂಬ ಕ್ಲಿಯರಾಗಿ ಏನಾಗಿದೆ ಆ ಮೆಸೇಜ್ ಇದೆ ಅಂತಂತ ಹೇಳ್ತಾರೆ. ಅಂದರೆ ಆದಾಮ್ಗೆ ಮಾಡಿದಂಥ ವಾಗ್ದಾನಕ್ಕೂ ಕಂಪೇರ್ ಮಾಡೋದಂದರೆ ಅಬ್ರಹಾಮ್ ಮಾಡಿದಂಥ ವಾಗ್ದಾನ ಏನಿದೆ ತುಂಬ ಸ್ಪಷ್ಟವಾಗಿದೆ. ಯಾಕೆಂದರೆ ಅಲ್ಲಿ ಸರ್ಪ ಅಂದ ಏನು ಅಂತ ನಮಗೆ ಕ್ಲಿಯರಾಗಿ ಏನು ಗೊತ್ತಿರಲಿಲ್ಲ, ಅದರ ಸರ್ಪ ತಲೆ ಜಜೆ ಅರ್ಥ ಅಂತ ನಮ್ಗೆ ಗೊತ್ತಿರಲಿಲ್ಲ. ಆದರೆ ಅಬ್ರಹಾಮ್ಗೆ ಹೇಳ್ಬೇಕ್ರೆ ಅದರ ಅರ್ಥನ ತುಂಬ ಕ್ಲಿಯರಾಗಿ ಹೇಳ್ತಾರೆ. ಏನಪ್ಪ ಅದು ಅರ್ಥ ಅಂತಂದರೆ, ಸರ್ಪ ತಲೆ ಜಜ್ಜದು ಅಂದರೆ ಸೈತಾನನ ಎಲ್ಲ ಯೋಜನೆಗಳೇ ಮಾಡೋದು ನಾಶ ಮಾಡೋದು. ಅದರ ಆಮೇಲೆ ಏನ್ರಿ ಇವ್ರನ್ನ ನಾಶ ಮಾಡ್ತಾರೆ ಅಂತಂದರೆ ಇವ್ರ ನಿಮಿತ್ತವಾಗಿ ಬಂದಂಥ ಪಾಪ ಕಷ್ಟ ಸಂಕಟ ಮರಣ ನಿಮ್ಮದು ನಾಶ ಮಾಡೋದು. ಹಂಗಂದ್ರೆ ಏನು ಮೀನಿಂಗು, ಇಡೀ ಲೋಕ ಜನಗಳಿಗೆ ಏನು ಮಾಡೋದು ಆಶೀರ್ವಾದನ ಉಂಟು ಮಾಡೋದು ಏನಾಗಿದೆ ಅದು ಅರ್ಥ ಆಗಿದೆ ಅಂತ. ಅದಕ್ಕೆ ನೋಡ್ಬೇಕ್ರೆ ಅಬ್ರಹಾಮ್ ಮಾಡಿದಂಥ ವಾಗ್ದಾನ ಏನಾಗಿದೆ ಅಂದರೆ ಅದು ಮೊದಲೇ ಒಂದು ಸುವಾರ್ತೆ, ಅದು ತುಂಬ ಸ್ಪಷ್ಟವಾಗಿ ದೇವ್ರ ಯೋಜನೆ ಅಂತ ಏನಾಗಿದೆ ತಿಳಿಸ್ಕೊಡೋದಾಗಿದೆ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಅದನ್ನ ಸುನಂದ ಸಿಸ್ಟರ್ ಓದ್ತೀರಾ? ಸಾರಿ ಸುನಂದ ಅಂತೀನಿ, ಸುವರ್ಣ ಸಿಸ್ಟರ್ ಓದ್ತೀರಾ? ಥ್ಯಾಂಕ್ ಯು. ದೇವರು ಬರಲಿರುವ ಆಶೀರ್ವಾದದ ವಿಷಯವಾಗಿ ಪ್ರಕಟಿಸುವುದು ಮಾತ್ರವಲ್ಲದೆ ಅದಕ್ಕೆ ತನ್ನ ಆಣೆಯನ್ನು ಇಟ್ಟನೆಂದು ಭಕ್ತನಾದ ಪೌಲನು ನಮಗೆ ಆಜ್ಞಾಪಿಸಿದ್ದಾನೆ. ದೇವರ ಆಣೆಯು ಅಬ್ರಹಾಮನಿಗೆ ಅವಶ್ಯವಿರಲಿಲ್ಲ, ಅವನು ವಿಶ್ವಾಸದಿಂದ ಅದನ್ನು ನಂಬಿದನು. ಆದರೆ ಪೌಲನು ಹೇಳಿರುವಂತೆ ಆ ಆಣೆಯು ನಮಗೋಸ್ಕರವಾಗಿತ್ತು. ಈ ವಾಗ್ದಾನದ ನೆರವೇರಿಕೆಯು ಎಷ್ಟು ಮುಂದೂಡಲಾಗಿರುವುದೆಂದರೆ, ಇದರಲ್ಲಿ ವಿಶೇಷವಾಗಿ ಆಸಕ್ತರಾದ ನಮಗೆ ದೇವರ ಕಾರ್ಯವಿಧಾನ ಬದಲಾಗಿರಬಹುದೆಂಬ ಭಯವನ್ನು ನಮ್ಮಲ್ಲಿ ಉಂಟು ಮಾಡುತ್ತಂತಿದೆ. ಪೌಲನು ಭರವಸೆ ನೀಡಿರುವಂತೆ ಈ ಆಣೆಯು ಯಾವ ಕಾರಣಕ್ಕೆಂದರೆ ಆಶ್ರಯವನ್ನು ಹೊಂದಬೇಕೆಂದು ಓಡಿ ಬಂದು ನಮ್ಮ ಮುಂದೆ ಇಟ್ಟಿರುವ ನಿರೀಕ್ಷೆಯನ್ನು ಹಿಡಿದುಕೊಂಡವರಾದ ನಮಗೆ, ಅಂದರೆ ಸಭೆಗೆ, ಎರಡು ನಿಶ್ಚಲವಾದ ಆಧಾರಗಳು ದೇವರ ಮಾತು ಹಾಗೂ ದೇವರ ಆಣೆ ಇರುವ ಕಾರಣ ಬಲವಾದ ಧೈರ್ಯ ಉಂಟಾಯಿತು. ಈ ಆಧಾರಗಳನ್ನು ಕೊಟ್ಟಿರುವಲ್ಲಿ ದೇವರು ಸುಳ್ಳಾಡಿರಲಾರನು. ಆ ನಿರೀಕ್ಷೆಯು ಶುಭವಾರ್ತೆಯಲ್ಲಿರುವ ವಾಗ್ದಾನ ನಮ್ಮ ಪ್ರಾಣಕ್ಕೆ ಲಂಗರದ ಆಗಿದ್ದು ಭರವಸೆಕ್ಕೆ ಯೋಗ್ಯವಾದದ್ದು ಸ್ಥಿರವಾದದ್ದು ಆಗಿದೆ. ಅದು ತೆರೆಯೊಳಗಣ ದೇವ ಸಾನ್ನಿಧ್ಯವನ್ನು ಪ್ರವೇಶಿಸುವಂತದ್ದು. ಯೇಸು ಸದಾಕಾಲವು ಮೆಲ್ಕಿದೇತಕನ ತರಹ ಮಹಾಯಾಚಕನಾಗಿದ್ದು ನಮಗೋಸ್ಕರ ಮುಂದಾಗಿ ಹೋಗಿ ಆ ಸಾನ್ನಿಧ್ಯವನ್ನು ಪ್ರವೇಶಿಸಿದ್ದಾನೆ. ಇಬ್ರಿಯ 6:18-20 ವಾಕ್ಯಗಳು. ಹೀಗಿದ್ದಲ್ಲಿ ಅಪೋಸ್ತಲನ ಮಾತಿನಂತೆ ಅಬ್ರಹಾಮನಿಗೆ ಮಾಡಿದ ವಾಗ್ದಾನ ಅಥವಾ ಒಡಂಬಡಿಕೆ ಈವರೆಗೂ ನೆರವೇರಲಿಲ್ಲ ಎಂದು, ಅದು ಇನ್ನೂ ನಮ್ಮ ನಂಬಿಕೆ ಲಂಗರವಾಗಿದೆ ಎಂದು ನಾವು ನೋಡುತ್ತೇವೆ. ಓಕೆ, ಥ್ಯಾಂಕ್ ಯು ಸರ್. ಸೊ ಅದಕ್ಕೆ ನೋಡ್ಬೇಕಾದ್ರೆ ಈ ಒಂದು ವಾಗ್ದಾನನ ದೇವರು ಅಬ್ರಹಾಮ್ಗೆ ಯಾಕೆ ಮಾಡಿದ್ರು, ಎತ್ತಿಕ್ಕೆ ಯಾಕೆ ಮಾಡಬೇಕಾಗಿತ್ತು, ಯಾಕೆ ಅಬ್ರಹಾಮ್ಗೆ ತನ್ನ ಮೇಲೆ ಆಣೆ ಇಟ್ಕೊಂಡು ದೇವ್ರು ಹೇಳಬೇಕಾಗಿತ್ತು ಅಂತ ಹೇಳ್ಬೇಕಾದ್ರೆ, ಆ್ಯಕ್ಚುಲಿ ಅಲ್ಲಿ ನೋಡೋದು ಅಂತಂದರೆ ಅಬ್ರಹಾಮ್ಗೆ ದೇವ್ರ ಮೇಲೆ ನಂಬಿಕೆ ಇಲ್ದಿರ ಅದರಿಂದ ದೇವರು ಅವ್ರ ಮೇಲೆ ಆಣೆ ಇಟ್ಟು ಹೇಳಿದ್ರು ಅಂತಂದ್ಬಿಟ್ಟು ಮಾತಲ್ಲ. ಅಬ್ರಹಾಮ್ಗೆ ಎಷ್ಟು ದೇವ್ರ ಮೇಲೆ ನಂಬಿಕೆ ಇತ್ತು ಅಂತಂದರೆ, ಏನ್ರೀ ಬೈಬಲ್ ಏನು ಹೇಳ್ತಾರೆ ಅಂದರೆ, ಅವನ ದೇಹ ಸತ್ತದಾಗಿದ್ದರೂ ಸರಿ ದೇವರು ಅವ್ರು ಮಾಡಿದಂಥ ವಾಗ್ದಾನನ ಸಂಪೂರ್ಣವಾಗಿ ಏನು ಮಾಡ್ತಾರೆ, ನೆರವೇರಿಸರಿ ಅಂತಂದ್ಬಿಟ್ಟು ದೇವ್ರ ಮೇಲೆ ಅಬ್ರಹಾಮ್ಗೆ ಏನಾಯ್ತಂತೆ 100% ನಂಬಿಕೆ ಏನಾಗಿದಂತೆ ಅಲ್ಲಿ ಅಲ್ಲಿ ಇತ್ತಂತೆ. ಅದಕ್ಕೆ ಅಬ್ರಹಾಮ್ ಬಂದ್ಬಿಟ್ಟು ನಂಬಿಕೆ ಮೇಲೆ ಅವನಿಗೆ ಸ್ವಲ್ಪನೂ ಕೂಡ ಏನಾಗಿರ್ಲಂತೆ, ಅವ್ರಿಗೆ ಅವಿಶ್ವಾಸನೇ ಇರಲಿಲ್ಲ ಅಂತ ಹೇಳ್ತಾರೆ. ಬೇಕಾದ್ರೆ ವಚನ ಓದಿ, ರೋಮನ್ಸ್ 4 ಚಾಪ್ಟರ್ Romans 4:18-20 Romans 4 chapter verses 18 in the 20.
ನಿನ್ನ ಸಂತಾನವು ನಕ್ಷತ್ರಗಳಷ್ಟಾಗುವುದು ಎಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದೆ ಇರುವುದರಿಂದ ಅಬ್ರಹಾಮನು ತಾನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗುವನೆಂಬ ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ ನಿರೀಕ್ಷಿಸಿ ನಂಬಿದನು. ಅವನುವಿಲ್ಲದಿರುವಾಗಲೂ ನಿರೀಕ್ಷಿಸಿ ಏನ್ ಮಾಡಿದ್ರಂತೆ ಅವರು ನಂಬಿದ್ರು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅಂದ್ರೆ ಅಬ್ರಹಾಮ್ಗೆ ನಂಬದಿಕ್ಕೆ ಏನಿರ್ಲಿಲ್ಲ, ಅಲ್ಲಿ ಆಸ್ಪದ ಏನಾಗಿರ್ಲಿಲ್ಲ, ಅಲ್ಲಿ ಇರ್ಲಿಲ್ಲ ಅಂದ್ರೆ ಚಾನ್ಸ್ ಇಲ್ಲ ಅಲ್ಲಿ. ಯಾಕಂದ್ರೆ ಅವನ್ ಏನಾಗಿದ್ದಾನೆ, ವಯಸ್ಸಾಗ್ಬಿಟ್ಟಿದೆ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಸಾರಾಳಿಗೆ ತುಂಬಾ ವಯಸ್ಸಾಗಿದೆ. ಹಂಗಿರ್ಬೇಕಾದ್ರೆ ಅವ್ರಿಗೆ ಮಕ್ಕಳಾಗೋದಕ್ಕೆ ಹೆಂಗೆ ಸಾಧ್ಯ? ಖಂಡಿತವಾಗೂ ಸಾಧ್ಯನೇ ಇಲ್ಲ. ಆದರೂ ಕೂಡ ಏನ್ರಿ ಈ ನಂಬಿಕೆ ಅಂತ ಆಸ್ಪದನೇ ಇಲ್ದಿರೋ ಸಂದರ್ಭದಲ್ಲಿ ಕೂಡ ನಂಬಿಕೆ ಇಟ್ಟಿದ್ರು ಗೊತ್ತಾ. ಅದಕ್ಕೆ ಅಬ್ರಹಾಮ್ ಏನಾದ್ರು ದ ಫಾದರ್ ಆಫ್ ಫೈತ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಬೇಕಾ ಓದಿ ವಚನ ಮುಂದಕ್ಕೆ ಓದಿಷ್ಟ ಹಂಗೆ. ಹಾ ಮುಂದಕ್ಕೆ ಓದಿ. ಅವನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದು ತನ್ನ ದೇಹವು ಆಗಲೇ ಮೃತ್ಯಪ್ರಾಯವಾಯಿತು. ಅವನು ಹೆಚ್ಚು ಕಡಿಮೆ ಓದಿ ಓದಿ ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತೆಂದು ಸಾರಳಿಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದ್ದಾಗಿಯೂ ಅವನೇ ನಂಬಿಕೆಯನ್ನು ಕುಂದಲಿಲ್ಲ. ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲಿಲ್ಲ. ನೋಡ್ರ ಅಪನಂಬಿಕೆಯಿಂದ ಏನಾಗಿಲ್ವಂತೆ, ಚಂಚಲ ಚಿತ್ತನಾಗಲಿಲ್ಲ. ಅವನಿಗೆ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಏನಾಗಿತ್ತು ಅವನಿಗೆ ಗೊತ್ತಿತ್ತು ಅಂತ ಹೇಳ್ತಾರೆ ಅವ್ರು. ಅದಕ್ಕೆ ಏನ್ರಿ ಈ ಡಿಡ್ ನಾಟ್ ಸ್ಟ್ಯಾಗರ್ ಆನ್ ದ ಪ್ರಾಮಿಸ್ ಅಂತ ಹೇಳ್ತಾರೆ. ಅಷ್ಟೊಂದು ನಂಬಿಕೆ ಆಗಿತ್ತಂತೆ ಅಬ್ರಹಾಮ್ಗಿತ್ತು. ಹಂಗಿರ್ಬೇಕಾದ್ರೆ ಇಷ್ಟೊಂದು ನಂಬಿಕೆ ಅಂತ ಅಬ್ರಹಾಮ್ಗೆ ದೇವ್ರು ಯಾಕೆ ತಲೆ ಮೇಲೆ ಆಣೆ ಇಟ್ಬಿಟ್ಟು ವಾಗ್ದಾನ ಮಾಡಿದ್ದು, ಅದು ಯಾರಿಗೋಸ್ಕರ ಮಾಡಿದ್ದು? ಇವಾಗ ಬನ್ನಿ ಹೀಬ್ರೂಸ್ 6 ಚಾಪ್ಟರ್ಲ್ಲಿ ಹೇಳ್ತಾರೆ ಏನಕ್ಕೆ ಕೇಳಿದ್ದು ಅಂತಂದ್ರೆ, ಇದು ಅಬ್ರಹಾಮ್ಗೋಸ್ಕರ ದೇವ್ರು ಮಾಡಿಲ್ವಂತೆ, ಯಾರಿಗೋಸ್ಕರ ಮಾಡಿರೋದು? ನಮಗೋಸ್ಕರ ಮಾಡಿರೋದಂತೆ. ಎಲ್ಲಿ ಹೇಳ್ತಾರೆ? ವರ್ಸ್ ಹೀಬ್ರೂಸ್ 6 ಚಾಪ್ಟರ್ಲ್ಲಿ ಹೀಬ್ರೂಸ್ 6 ಚಾಪ್ಟರ್ ವರ್ಸ್ 17 ಏನ ಓದ್ಕೊಂಬನಿ. ದೇವರು ತನ್ನ ಸಂಕಲ್ಪವು ನಿಶ್ಚಲವಾದದ್ದೆಂಬುದನ್ನು ವಾಗ್ದಾನದ ಫಲಕ್ಕೆ ಬಾಧ್ಯರಾಗುವವರಿಗೆ ಬಹು ಸ್ಪಷ್ಟವಾಗಿ ತೋರಿಸಬೇಕೆಂದು ಆಣೆ ಇಟ್ಟು ತನ್ನ ಮಾತನ್ನು ಸ್ಥಿರಪಡಿಸಿದನು. ವಾಗ್ದಾನಕ್ಕೆ ಬಾಧ್ಯರಾಗೋರಿಗೆ ಏನ್ ಮಾಡಿದಂತೆ ದೇವರು ಸ್ಪಷ್ಟವಾಗಿ ತೋರಿಸೋದಕ್ಕೋಸ್ಕರ ಏನ್ ಮಾಡಿದಾರಂತ ಇವಾಗ ಇದನ್ನ ಮಾಡಿದಂತೆ. ಅಂದ್ರೆ ಇದು ಇದು ವಾಗ್ದಾನ ಮಾಡಿರೋದು ದೇವರು ತಲೆ ಮೇಲೆ ಆಣೆ ಇಟ್ಕೊಂಡು ಯಾರಿಗೋಸ್ಕರ ಇದು ಮಾಡಿರೋದು? ಏನ್ರಿ ಅಲ್ಲ ಅಬ್ರಹಾಮ್ಗೆ ಗೋಸ್ಕರ ಅಲ್ಲ, ನಮಗೋಸ್ಕರ. ವಾಗ್ದಾನಕ್ಕೆ ಬಾಧ್ಯರಾಗದ್ ಯಾರು? ಇವಾಗ ನಾವು ದೇವ್ರ ಮಕ್ಕಳು, ದೇವತೆ ಒಡಂಬಡಿಕೆ ಮಾಡ್ಕೊಂಡಿರೋದ್ರ. ಅದಕ್ಕೆ ನೋಡ್ಬೇಕ್ರೆ ಈ ಒಂದು ಸ್ಪೆಷಲ್ ಪ್ರಾಮಿಸು, ಈ ಒಂದು ಸ್ಪೆಷಲ್ ಪ್ರಿವಿಲೇಜು ದೇವ್ರು ಯಾರಿಗ ಕೊಟ್ಟಿರೋದು? ನಮಗೇನ್ ಮಾಡಿದಾರಂತದನ್ನ, ಅದನ್ನ ಕೊಟ್ಟಿರೋದಂತ. ಅದಕ್ಕೆ ನೋಡ್ಬೇಕ್ರೆ ಈ ಒಂದು ವಾಗ್ದಾನ ಮಾಡಿದ ಏನಕ್ಕೆ ಅಂದ್ರೆ, ಏನೇ ಕಾರಣಕ್ಕೂ ನಾವು ಏನ್ ಮಾಡ್ಬಾರ್ದು ದೇವ್ರ ಮೇಲೆ ಡೌಟು ಪಡಬಾರ್ದು. ದೇವ್ರ ಮೇಲೆ ದುಡುವ ನಂಬಿಕೆ ಏನಾಗಿರ್ಬೇಕು ನಮ್ಗೆ, ನಮಗೆ ಇರಬೇಕು ಅಂತ ಅಂದ್ಬಿಟ್ಟು ದೇವ್ರು ನಮ್ಗೆ ಮಾಡಿರೋದಂತೆ. ಅದರ ಅದಕ್ಕೆ ಮುಂದಕ್ಕೆ ಓದಿಷ್ಟು ನಂಗೆ ಸುವರ್ಣಷ್ಟು ಮುಂದಕ್ಕೆ ಓದಿ. ಹಾ, ಆಶ್ರಯವನ್ನು ಹೊಂದಬೇಕೆಂದು ಓಡಿ ಬಂದು ನಮ್ಮ ಮುಂದೆ ಇಟ್ಟಿರುವ ನಿರೀಕ್ಷೆಯನ್ನು ಹಿಡಿದುಕೊಂಡವರಾದ ನಮಗೆ 2 ನಿಶ್ಚಲವಾದ ಆಧಾರಗಳು ಇರುವ ಕಾರಣ ಬಲವಾದ ಧೈರ್ಯ ಉಂಟಾಯಿತು. ನೋಡ್ರ 2 ನಿಶ್ಚಲವಾದಂತ ಒಂದೇನಿದಂತೆ ಆಧಾರ ಇರೋದ್ರಿಂದ ನಮ್ಗೇನಂತೆ ಧೈರ್ಯ ಉಂಟಾಯಿತು ಅಂತ ಹೇಳ್ತಾರೆ. 2 ಇಮ್ಯುಟಬಲ್ ಪ್ರಾಮಿಸಸ್ ಅಂತ ಹೇಳ್ತಾರೆ. ಏನದು 2 ವಿಚಾರ ಓದಿ. ಈ ಆಧಾರಗಳನ್ನು ಕೊಟ್ಟದ್ದರಲ್ಲಿ ದೇವರು ಸುಳ್ಳಾಡಿರಲಾರನು. ಆ ನಿರೀಕ್ಷೆಯು ನಮ್ಮ ಪ್ರಾಣಕ್ಕೆ ಲಂಗರಾದಲಾರನು. ಆ ನಿರೀಕ್ಷೆಯು ನಮ್ಮ ಭರವಸೆಗೆ ಯೋಗ್ಯವಾದದ್ದು ಸ್ಥಿರವಾದದ್ದು ಆಗಿದೆ. ಅದು ತೆರೆಯೊಳಗಣ ದೇವ ಸಾನ್ನಿಧ್ಯವನ್ನು ಪ್ರವೇಶಿಸುವಂತದ್ದು. ಯೇಸು ಸದಾ ಕಾಲವು ಮೆಲ್ಕಿಸೇದೇಕನ ತರಹ ಮಹಾಯಾಚಕನಾಗಿದ್ದು ನಮಗೋಸ್ಕರ ಮುಂದಾಗಿ ಹೋಗಿ ಆ ಸಾನ್ನಿಧ್ಯವನ್ನು ಪ್ರವೇಶಿಸಿದ್ದಾನೆ. ಥ್ಯಾಂಕ್ ಯು ಸರ್. ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಇದು ಹೆಂಗಪ್ಪ ಇದೆ ಅಂತ ಹೇಳ್ತಾರೆ ಅಂದ್ರೆ, ಲಂಗುರುತ್ತರ ಏನಾಗಿದೆ ಅಂತೆ ನಮ್ಗೆ ಇದೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ 2 ವಿಚಾರಗಳು ಅಂತ ಹೇಳ್ತಾರೆ. ಏನಪ್ಪ ಅದು 2 ವಿಚಾರಗಳು ಅಂತಂದ್ರೆ, ದೇವರು ಸುಳ್ಳಾಡಲಾರನೋ ಅಂತ ಹೇಳ್ತಾರಲ್ಲ. ದೇವ್ರ ಕೈಲಿ 2 ವಿಚಾರ ಆಗಲ್ವಂತೆ. ಒಂದು ಸುಳ್ಳಾಡಕ್ಕಾಗಲ್ಲ, ಮಾಡಿದಂಥ ವಾಗ್ದಾನ ಏನು ಮಾಡೋಕ್ಕಾಗಲ್ಲ, ಮುರಿಯೋದಕ್ಕೆ ಅವ್ರ ಕೈಲಿ ಆಗೋದಿಲ್ಲ. ಅದಕ್ಕೆ ನೋಡ್ಬೇಕ್ರೆ ಇವೆರಡು ವಿಚಾರ ನಮ್ಮ ಮುಂದೆ ಇಟ್ಟಿರೋದ್ರಿಂದ
ನಾವು ಹೆಂಗಿರ್ಬೇಕಂತೆ ದೇವ್ರ ಮೇಲೆ 100% ಕಾನ್ಫಿಡೆನ್ಸ್ ಆಗಿರ್ಬೇಕಂತೆ. ಹೆಂಗಿರ್ಬೇಕು ಅಂತಂದ್ರೆ ಒಂದು ಅಡುಗೆಗೆ ಒಂದು ಲಂಗೂರು ಬಂದ್ಬಿಟ್ಟು ಯಾವ ತರ ತುಂಬಾ ಒಂದು ಮುಖ್ಯನೋ ಅದೇ ತರ ಈ ಒಂದು ವಾಗ್ದಾನ ನಮ್ಮ ಒಂದು ಇಕ್ಕಟ್ಟಾದ ಮಾರ್ಗ ಓಟಕ್ಕೆನಾಗಿದೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಏನಪ್ಪ ಲಂಗೂರು ಅಂತಂದ್ರೆ ಆಂಕರ್ ಅಂತ ಕೇಳಿದಿರಾ ಏನ್ರಿ? ಶಿಪ್ಪಲ್ಲಿ ಏನ್ರಿ ಸಮುದ್ರದಲ್ಲಿ ಹೋಗ್ತಾ ಇರ್ಬೇಕು ದೊಡ್ಡ ಹಡಗು, ಅಲ್ಲಿ ಅಲೆಗಳಿಂದ ಕೊಚ್ಕೊಂಡೆಲ್ಲೋ ದೂರ ಹೋಗದೇ ರೀತಿಲಿ ಆ ಶಿಪ್ ಅಲ್ಲೇ ನಿಂತ್ಕೋಬೇಕು. ಅಂತ ಏನ್ ಮಾಡ್ತಾರೆ ಆ ಶಿಪ್ ನಿಂತಿರೋ ಜಾಗದಲ್ಲಿ ಒಂದು ಆಂಕರ್ನ ಏನ್ ಮಾಡ್ತಾರೆ ಸಮುದ್ರದೊಳಗೆ ಬಿಸಾಕ್ತಾರೆ ನೋಡ್ರಿ ಅಂತೀನಿ ಅದರ ಅದೋಗಿ ಕೆಡೋಗಿ ಬಂಡೆಗೆ ಏನ್ ಮಾಡ್ತಾರೆ ಕಚ್ಕೊಂತಾರೆ. ಕಚ್ಕೊಂಡು ಅವಾಗ ಏನಾಗ್ತಾರೆ ಅಂದ್ರೆ ಆಂಕರ್ ಇರೋದ್ರಿಂದ ಶಿಪ್ ಏನಾಗೋದಿಲ್ಲ, ಸ್ಥಳದಿಂದ ಮುಂದಕ್ಕೆಲ್ಲೋ ಅಲ್ಲಾಡೋದಿಲ್ಲ. ಇದೇ ರೀತಿ ನಮ್ಮ ವಿಶ್ವಾಸ, ನಮ್ಮ ನಂಬಿಕೆ ದೇವ್ರ ಮೇಲೆ ಇಟ್ಟಿರಂತ ಎಲ್ಲ ಒಂದು ಕಾರ್ಯದ ಮೇಲೆ ಏನಂತೆ ಚಂಚಲ ಆಗದೆ ರೀತಿಯಲ್ಲಿ ನಮಗೆ ಏನ್ ಮಾಡೋರಂತೆ ಇದು ಅಬ್ರಹಾಮಂತ ವಾಗ್ದಾನ ತಲೆ ಮೇಲೆ ಆಣೆ ಇಟ್ಕೊಂಡು ಮಾಡಂತ ವಾಗ್ದಾನ ಹೆಂಗಿದೆ ಅಂತ ನಮಗೆ ಒಂದು ಗ್ರೇಟ್ ಪ್ರಾಮಿಸ್ ಆಗಿದೆ ಅಂತ ಹೇಳ್ತಾರೆ. ಏನಪ್ಪ ಪ್ರಾಮಿಸು? ಆಣೆ ಮೇಲೆ ಇಟ್ಕೊಂಡು ದೇವ್ರು ಹೇಳಿದ್ರು ಅಂತಂದ್ರೆ ಮಾಡೇ ಮಾಡ್ತಾರೆ, ಮಾಡಿದಕ್ಕೆ ಸಾಧ್ಯನೇ ಇಲ್ಲ ಅಂತ ಅದಕ್ಕೆ ಹೇಳ್ತಾರೆ ಗೊತ್ತಾ. ಎಷ್ಟು ಜನ ಮಾತಾಡ್ಬೇಕ್ರೆ ಹೇಳ್ತಾರೆ ಅಯ್ಯೋ ನೀವು ಮಾಡ್ತೀರಾ ಇಲ್ವೋ ಅಂತಬಿಟ್ಟು ಏನು ಗ್ಯಾರಂಟಿ, ನೀವು ಪ್ರಾಮಿಸ್ ಮಾಡಿ ಹೇಳಿ ಅಂತ ಹೇಳ್ತಾರೆ. ಕೇಳಿದಿರಾ ಏನಕ್ಕೆ ಹೇಳೋದು ಪ್ರಾಮಿಸ್ ಮಾಡಿ ಹೇಳಿದ್ರೆ? ಪ್ರಾಮಿಸ್ ಮಾಡಿ ಹೇಳ್ಬಿಟ್ಟು ಅಂದ್ರೆ ಮಾಡೇ ಮಾಡ್ತಾರೆ, ಏನೇ ಆಗ್ದು ಸರಿ ಅಂತಬಿಟ್ಟು ಅವರ ಇದಕ್ಕೋಸ್ಕರ ದೇವ್ರು ನಮಗೋಸ್ಕರ ಮಾಡೋರಂತ ಇದನ್ನ ಕೊಟ್ಟಿದ್ರಂತೆ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಈ ಒಂದು ವಾಗ್ದಾನ ದೇವ್ರ ಏನ್ ಮಾಡಿದಾರೆ ಒಂದು ಆಣೆಯಿಂದ ಏನ್ ಮಾಡಿದ್ರೆ ಸ್ಥಿರಪಡಿಸಿದಾರೆ ಅಂತೆ ಅಲ್ವರ. ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ನಾವು ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ರಾಧಿಕಷ್ಟ ಓದ್ತೀರಾ? ಓದಿ. ಇಸ್ಮೇಲನು ವಾಗ್ದಾನಕ್ಕೆ ಬಾಧ್ಯನಾಗಿದ್ದಿಲ್ಲ, ಆದರೆ ಇಸಾಕನಾಗಿದ್ದನು. ಏಸಾವನಲ್ಲ, ಆದರೆ ಯಾಕೋಬನು ಬಾಧ್ಯನಾಗಿದ್ದನು. ಕಡೆಯಲ್ಲಿ ಯಾಕೋಬನ ವಂಶರೆಲ್ಲರೂ ಅಬ್ರಹಾಮನ ಸಂತತಿಯಾಗಿ ಅಂಗೀಕರಿಸಲ್ಪಟ್ಟಿದ್ದರು, ಮತ್ತು ಅವರೆಲ್ಲರೂ ದುಪ್ತ ಕಾಲದಲ್ಲಿ ಮೋಶೆಯ ಮೂಲಕ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ಸ್ನಾನ ದೀಕ್ಷೆ ಹೊಂದಿ ಸಿನಾಯಿ ಬೆಟ್ಟದಲ್ಲಿ ಕೂಡಲಾದ ನಿಬಂಧನೆಗಳಿಗೆ ವಿಧೇಯರಾಗುವುದರ ಷರತ್ತಿನ ಮೇಲೆ ವಾಗ್ದಾನಕ್ಕೆ ಬಾಧ್ಯರಾದರು. ಧರ್ಮಶಾಸ್ತ್ರದ ಆಜ್ಞೆಗಳಿಗೆ ವಿಧೇಯರಾದಲ್ಲಿ ಅದು ಅವರಿಗೆ ನಿತ್ಯ ಜೀವ ದೊರಕಿಸಿ ಕೊಡುತ್ತಿತ್ತು. ಅದಾದ ನಂತರದಲ್ಲಿ ಇವುಗಳಲ್ಲಿ ಮೆಚ್ಚುಗೆಯಾಗಿ ನಡೆದಿರುವ ಭೂಲೋಕದ ಎಲ್ಲಾ ಕುಲಗಳವರನ್ನು ಆಶೀರ್ವದಿಸುವ ವಾಗ್ದಾನವನ್ನು ನೆರವೇರಿಸಿರುವ ದೇವರ ಕಾರ್ಯಭಾರಿಗಳಾಗುವರು. ವೆರಿ ಗುಡ್, ಥ್ಯಾಂಕ್ ಯು. ಸೊ ಅದಕ್ಕೆ ನೋಡ್ಬೇಕಾರೆ ಈ ಒಂದು ಅಬ್ರಾಹ್ಮಿನ ಸಂತತಿ ಯಾರಪ್ಪ ಅಂತ ನೋಡ್ಬೇಕಾರೆ ಇಸ್ಮಾಯಿಲ ಅಂತಾನೆ ಅಲ್ಲ, ಇಸಾಕ ಇಸಾಕೂನು ಅಲ್ಲ ಅಂತ ಹೇಳ್ತಾರೆ ಅದರ. ಆಮೇಲೆ ಏನ್ರಿ ಸ್ಪಷ್ಟವಾಗಿ ಇಸಾಕೇನೆ ಅಂತಂದ್ರೆ ಅಲ್ಲ, ಅದು ಇಸಾಕ್ ಮುಖಾಂತರ ಬರ್ಬೇಕಾಯ್ತು. ಹಂಗಾರೆ ಯಾರೋ ಇಸಾಕನ್ಗೆ ಮಕ್ಳು ಯಾರೋ ನೆಕ್ಸ್ಟ್ ಏಸಾವು ಯಾಕೋಬ್. ಹಂಗಾರೆ ಏಸಾವನ ಅಂದ್ರೆ ಏಸಾವಲ್ಲ, ಹಂಗ್ರೆ ಯಾಕೋಬ ಅಂದ್ರೆ ಯಾಕೋಬನ್ ಮುಖಾಂತರ ಬರ್ಬೇಕಾಗಿತ್ತು ಹೊರತು ಯಾಕೋಬೇ ಅಲ್ಲ. ಹಂಗಾರೆ ಅದು ಯಾರಪ್ಪ ಅಂದ್ರೆ ಇಸ್ರೇಲ್ ರಾಜ್ಯನ ಅಂತಂದ್ರೆ ಇಸ್ರೇಲ್ ರಾಜ್ಯ ಮಾತ್ರ ಅಲ್ಲ, ಇಸ್ರೇಲ್ ರಾಜ್ಯದಲ್ಲಿ ಪ್ರಮುಖವಾಗಿ ಏನಾಗಿತ್ತು ಒಂದು ಗ್ರೂಪ್ ಆಫ್ ಪೀಪಲ್ ಏನ್ಬೇಕಾಯ್ತಲ್ಲ ಆಯ್ಕೆ ಆಗ್ಬೇಕಾಗಿತ್ತು. ಅದಕ್ಕೆ ನೋಡ್ಬೇಕಾರೆ ಇಡೀ ಇಸ್ರೇಲ್ ಜನಗಳು ಏನ್ರಿ ಆ ಕೆಂಪು ಸಮುದ್ರ ದಾಟ್ಬೇಕಾರೆ ಮೋಸಗಳಿಗೆ ಏನ್ ಮಾಡಿದ್ರು ದೀಕ್ಷ ಸ್ನಾನ ತಗೊಂಡ್ರು ಅಂತ ನಾವು ಓದ್ತೀರಿ. ಅದ್ರ ಎಷ್ಟೋ ಜನ ಹೇಳ್ತಾರೆ ಗೊತ್ತಾ, ಅಯ್ಯೋ ಒಂದೇ ಒಂದು ದೀಕ್ಷ ಸ್ನಾನ ಸ್ಥಾನ ಸಾಕು ಲೈಫಲ್ಲಿ ಅಂತ ನೋಡಿ. ಇಸ್ರೇಲ್ ಜನಗಳು ಏನ್ ಮಾಡವ್ರೆ ದೀಕ್ಷ ಸ್ನಾನ ಮಾಡ್ಸ್ಕೊಂಡಿದ್ರೆ ಒಂದು ಯಾವಾಗ ಮಾಡಿಸ್ಕೊಂಡಿದ್ದು ಮೋಸೆಯೊಳಗೆ. ಅದೇ ಇಸ್ರೇಲ್ ಜನಗಳು ಯೇಸುಕ್ರಿಸ್ತ ಬರ್ಬೇಕಾರೆ ಮಾಡಿದ್ರು ಇನ್ನೊಂದ್ಸತಿ ಏನ್ ಮಾಡಿದ್ರು ದೀಕ್ಷ ಸ್ಥಾನನ ಅದರ ತಗೊಂಡ್ರು ಯೋಹಾನನ ಕೈಲಿ ಅದರ. ಆಮೇಲೆ ಅದನ್ನೇ ತಿದ್ದುಪಾಟು ಮಾಡಿಕೊಂಡು ಯೇಸುಕ್ರಿಸ್ತನಲ್ಲಿ ಏನ್ ಮಾಡೋದು ಇನ್ನೊಂದ್ಸತಿ ದೀಕ್ಷ ಸ್ಥಾನ ತಗೊಂಡಿದ್ದಾರೆ ಅಲ್ವರ. ಅದಕ್ಕೆ ದೀಕ್ಷಸ್ಥಾನ ಸರಿಯಾದ ರೀತಿಯಲ್ಲಿ ಮೊದಲೇ ಬಾರಿಗೆ ತಗೊಳೋದು ಏನ್ರಿ ಇಂಪಾರ್ಟೆಂಟ್. ಬೈಬಲ್ ಏನಾಗಿದೆ ರೆಕಾರ್ಡ್ಗಳಿದೆ ಅದರ ಏನ್ರಿ ಬ್ಯಾಪ್ಟಿಸಮ್ ರಿಪೀಟ್ ಮಾಡಿರೋದು ಅದರ ಅಂದ ಏನ್ರಿ ರಿಪೀಟ್ ಮಾಡಿರೋದಲ್ಲಿ ಪ್ರಾಪರ್ ಆಗಿ ಮಾಡೋದಲ್ಲಿ ತಪ್ಪು ಏನೋ ಇಲ್ಲ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಈ ಒಂದು ರೀತಿಯಲ್ಲಿ ಇಡೀ ಇಸ್ರೇಲ್ ಜನಗಳು ಏನಾದ್ರಪ್ಪ ಅಂತಂದ್ರೆ ಅಬ್ರಾಹ್ಮಿನ ಸಂತತಿಗೆ ಒಂದು ಭಾಗಿದಾರಗಳಾಗೋದಕ್ಕೆ ಏನಾಗ್ತಾರೆ ಒಂದು ಅವಕಾಶ ಮಾಡ್ತಾವ್ರಿ ದೇವ್ರಿಗೆ ಅವ್ರಿಗೆ ದೊರಕ ಏನ್ ಮಾಡಿದ್ರು ಕೊಟ್ರು ಅಂತ ಹೇಳ್ತಾರಲ್ಲ. ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಯಾರ ಇದ್ದೀರಾ ಓದೋಕೆ? ಬ್ರದರ್ ಚಿಕ್ಕಮಗಳು ಚಾನ್ಸ್ ಕೊಡಿ ಆಮೇಲೆ ಫ್ರೀ ಇದ್ದಾಗ. ಓಕೆ ಹಲೋ ಸಿಸ್ಟರ್ ಬ್ರದರ್ ನೆಕ್ಸ್ಟ್ ನಾನು ಓದ್ತೀನಿ ಬ್ರದರ್. ಓದಲ್ಲ ಬ್ರದರ್ ಓದಿ ಬ್ರದರ್ ನಾನು ಓದ್ತೀನಿ. ಆದರೆ ಮರಣ ವಿಧಿಗೆ ಒಳಗಾಗಿ ಅಪೂರ್ಣತೆಯಲ್ಲಿದ್ದ ಮಾನವ ಕುಲದ ಉಳಿದ ಎಲ್ಲರಂತೆ ಇಸ್ರೇಲರು ದೇವರ ಪರಿಪೂರ್ಣವಾದ ಆಜ್ಞೆಗಳನ್ನ ಕೈಗೊಳ್ಳಲು ಆಸಕ್ತರಾಗಿ ಉಳಿದ ಮನುಕುಲದವರಂತೆ ಮರಣ ಹೊಂದಿದರು. ಯಾಕೆಂದರೆ ಅವರು ಪಾಪಿಗಳಾಗಿದ್ದರು. ಯೇಸು ಹೇಳಿದಂತೆ ನಿಮ್ಮಲ್ಲಿ ಒಬ್ಬನು ಆಜ್ಞಾಗಳನುಸಾರ ನಡೆಯುವುದಿಲ್ಲ. ಭಕ್ತನಾದ ಪೌಲನು ಹೇಳಿದಂತೆ ಯಾರಾದರೂ
ನಿಯಮನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತರೆಂದು ನಿರ್ಣಯಿಸಲ್ಪಡುವುದಿಲ್ಲ. ಹೀಗಿದ್ದರೂ ಆಜ್ಞೆಗಳಿಗೆ ವಿಧೇಯರಾಗುವ ತಮ್ಮ ಪ್ರಯತ್ನಗಳಿಂದ ಯಹೂದ್ಯರಿಗೆ ವಿಶೇಷ ಆಶೀರ್ವಾದಗಳು ದೊರೆತವು. ಆದರೂ ಕೆಲವರು ಇತರರಲ್ಲಿ ದೋಷಗಳನ್ನು ತೀವ್ರವಾಗಿ ಹುಡುಕುವವರಾಗಿ ಹೃದಯಪೂರ್ವಕವಾಗಿ ಪ್ರಾರ್ಥಿಸುವವರಾದರು. ಇತರರು ನಿಜವಾದ ಇಸ್ರೇಲ್ಯನು ಇವನಲ್ಲಿ ಕಪಟವಿಲ್ಲ ಎಂಬಂತಾದರು. ಥ್ಯಾಂಕ್ ಯು, ಥ್ಯಾಂಕ್ ಯು ಬ್ರದರ್. ಸೊ ಅದಕ್ಕೆ ನೋಡ್ಬೇಕ್ರೆ ಏನ್ರಿ, ಈ ಒಂದು ಇಸ್ರೇಲ್ ಜನಗಳಿಗೆ ದೇವ್ರು ಏನಪ್ಪ ಒಂದು ಸ್ಪೆಷಲ್ ಪ್ರಿವಿಲೇಜ್ ಕೊಟ್ಟರು ಅಂತಂದ್ರೆ ನ್ಯಾಯ ಪ್ರಮಾಣ ಏನ್ ಮಾಡ್ದ ಅವ್ರಿಗೆ ದೇವರು ಒದಿಸ್ಕೊಟ್ರು. ಈ ನ್ಯಾಯ ಪ್ರಮಾಣದ ಮುಖಾಂತರ ಕೈಗೊಂಡು ನಡೆದಿದ್ರೆ ಅವ್ರಿಗೇನಾಗೋದು, ನಿತ್ಯ ಜೀವನ ಆಗೋದು ಅವ್ರಿಗೆ, ಅವ್ರಿಗೆ ಸಿಕ್ಕೋದು. ಅದರಿಂದ ನೋಡ್ಬೇಕ್ರೆ ಈ ನಿತ್ಯ ಜೀವನ ಇಸ್ರೇಲ್ ಜನಗಳಲ್ಲಿ ಯಾರೋ ಪಡ್ಕೊಳಕ್ಕೆ ಸಾಧ್ಯವಾಯ್ತಾ ಅಂತ ನೋಡ್ಬೇಕ್ರೆ ಯಾರ ಕೆಲ ಏನಾಗಿಲ್ಲ, ಅವ್ರ ಕೆಲ ಸಾಧ್ಯನೇ ಆಗ್ಲಿಲ್ಲ. ಆದ್ರೆ ಅದಕ್ಕೆ ನೋಡ್ಬೇಕ್ರೆ ಎಲ್ಲರೂ ಪ್ರಯತ್ನ ಮಾಡಿದ್ರು ಅದನ್ನ ನ್ಯಾಯ ಪ್ರಮಾಣನ ಅಂದ್ರೆ ಒಂದು ಪರಿಪೂರ್ಣ ಹಂತನ ಮುಟ್ಟೋದಿಕ್ಕೆ. ಆದ್ರೆ ಯಾರ ಕೈಲಿ ಏನಾಗಿಲ್ಲ, ಅದನ್ನಾಗಿಲ್ಲ. ಅವಾಗ ಕುಗ್ಗೋಗಿ ನಿರಾಸೆ ಆಗಿರ್ಬೇಕಾದ್ರೆ ದೇವ್ರಿಗೆ ಮೆಚ್ಚುಗೆಯಾಗಿ ನಡೆದಿಲ್ಲ ಅಂತ ಸಂದರ್ಭದಲ್ಲಿ ಅವಾಗ ಕ್ರಿಸ್ತನ್ನ ದೇವ್ರು ಕಳಿಸ್ಕೊಟ್ಟು ಕ್ರಿಸ್ತನ ಮುಖಾಂತರ ಅವರೆಲ್ಲ ದೇವ್ರ ಕಡೆಗೆ ಬರಲಿ ಅಂತ ಏನ್ ಮಾಡಿದ್ರು, ದೇವ್ರು ಒಂದು ಯೋಜನೆ ಏನ್ ಮಾಡಿದ್ರು ಫಿಕ್ಸ್ ಮಾಡಿದ್ರು. ಆದ್ರೆ ಅದ್ರಲ್ಲಿ ಏನಾಯ್ತಂದ್ರೆ ಕೆಲವು ಜನಗಳು ಏನ್ರೀ ಒಂದು ಔಟ್ವರ್ಡ್ ಆಗಿ ಏನ್ರಿ ತುಂಬಾ ರಿಫೈನ್ಡ್ ಆಗಿ ತುಂಬಾ ಡೆವಲಪ್ ಆಗಿರೋ ತರ ಕಾಣಿಸ್ಕೊಳಕ್ಕೆ ಮಾಡಿದ್ರು ಒಂದು ಪ್ರಯತ್ನ ಮಾಡಿದ್ರು. ಅವ್ರು ಯಾರಾದ್ರು ಅಂತಂದ್ರೆ ಕಪ್ಪಟ್ಟಿಗಳಾಗಂತ ಶಾಸ್ತ್ರಿಗಳು ನ್ಯಾಯಶಾಸ್ತ್ರಿಗಳು ಏನಾದ್ರು ಅವರಾದ್ರು ಅಲ್ಲರ, ಬೇರೆಯವ್ರ ತರ ಅಲ್ಲ, ಚುಂಕುತ್ಕದವ್ರ ತರ ಅಲ್ಲ. ನಾವೆಲ್ಲ ಏನ್ತೀರಿ, ನಾವು ಡೀಸೆಂಟ್ ಆಗಿದ್ದೀರಿ, ನಾವು ಕೋಣೆಗಳ ನಿಂತೇನ್ ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀರಿ, ಅದರ ನಾವು ಎಲ್ಲರಿಗೂ ಕರೆಕ್ಟಾಗಿ ಕಾಣಿಕೆ ಕೊಡ್ತೀರಿ, ಅಂದ್ರೆ ತುಂಬಾ ನೀತಿವಂತ ತರ ತೋರಿಸ್ಕೊಂಡಂತ ಒಂದು ಗುಂಪೇನೈತಲ್ಲಿ ಅಲ್ಲಿ ಡೆವಲಪ್ ಆಯ್ತು. ಇನ್ನೊಂದು ಗುಂಪು ಏನಪ್ಪಾ ಆಯ್ತು ಅಂತಂದ್ರೆ ನಿಜವಾದ ಯಹೂದ್ಯರು ಆಗಿರಂತ ಒಂದು ಗೋಧಿ ಕಾಳುಗಳು ಏನಾಯ್ತಲ್ಲಿ ಅಲ್ಲಿ ಡೆವಲಪ್ ಆಯ್ತು. ಸೊ ಇನ್ನು ಏನಾಯ್ತದೆ, ನ್ಯಾಯಪ್ರಮಾಣ ಕೊಟ್ಟಿರೋದ್ರಿಂದ ಇಸ್ರೇಲ್ ಅಲ್ಲಿ ಎರಡ್ ತರ ಗುಂಪು ಡೆವಲಪ್ ಆಗೋದಕ್ಕೆ ಸಾಧ್ಯತೆ ಆಯ್ತು. ಎರಡ್ ತರ ಗುಂಪಲ್ಲಿ ದೇವರು ಒಂದು ಗುಂಪನ ಆಯ್ಕೆ ಮಾಡ್ಕೊಳಕ್ಕೆ ಏನಂತಲ್ಲಿ ಅಲ್ಲಿ ತುಂಬಾ ಅವಕಾಶ ಆಯ್ತು ಅಂತ ಹೇಳ್ತಾರೆ. ಅದಕ್ಕೆ ಯೋಹಾನ 1:44 ವಚನದಲ್ಲಿ ಯೇಸು ಕ್ರಿಸ್ತ ಏನಂತಂತಾರೆ ತನ್ನ ಶಿಷ್ಯನ ನೋಡ್ಬಿಟ್ಟು, ಯೇಸು ತನ್ನ ಕಡೆಗೆ ಬರುವ ನಾತನಯೇಲನನ್ನು ಕಂಡು ಅವನ ವಿಷಯವಾಗಿ ಇಗೋ ಇವನು ನಿಜವಾದ ಇಸ್ರಾಯೇಲನು, ಇವನಲ್ಲಿ ಕಪಟವಿಲ್ಲ ಅಂದನು. ಇಗೋ ನಿಜವಾದ ಇಸ್ರಾಯೇಲನು, ಇವನಲ್ಲಿ ಏನಿಲ್ಲ ಕಪಟ ಇಲ್ಲ. ಇಸ್ರಾಯೇಲೈಟ್ ಇಂಡಿ ನಿಜವಾದ ಇಸ್ರಾಯೇಲು ಅಂತ ಹೇಳ್ತಾರಲ್ಲ, ಅವನಲ್ಲಿ ಏನಿಲ್ಲ ಕಪಟತನ ಇಲ್ಲ, ಸಿನ್ಸಿಯಾರಿಟಿ ಏನಾಗಿದೆ ಇದೆ ಅಂತ ಇದನ್ನೇ ದೇವ್ರ ಏನ್ ಮಾಡ್ತಾ ಇದ್ದ ಅಲ್ಲಿ ಹುಡುಕ್ತಾ ಇದ್ದಿದ್ದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಮಾಡೋ ನ್ಯಾಯಪ್ರಮಾಣ ಕೊಟ್ಟು ಈ ತರ ಗುಂಪೇನಾಗ್ಲಿ ಒಂದು ಸಿದ್ಧವಾಗ್ಲಿ ಅಂತ ದೇವ್ರ ಏನ್ ಮಾಡಿದ್ರು ಒಂದು ಯೋಜನೆ ಮಾಡಿದ್ರು ಅದರ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದನ. ಪುಣಿಮಾ ಸಿಟ್ಟು ಓದ್ತೀರಾ? ಓದ್ತೀನಿ ಬ್ರದರ್. ನಿಜವಾದ ಇಸ್ರಾಯೇಲ್ಯರ ಹೃದಯ ಪೂರ್ವಕವಾದ ಪ್ರಾಮಾಣಿಕತೆಯನ್ನು ದೇವರು ಮೆಚ್ಚಿದನು ಮತ್ತು ಅವರಿಗೆ ಪಂಚಾಶತ್ತಮ ದಿನದಲ್ಲಿ ಮೋಶೆಯ ಮನೆಯಲ್ಲಿ ನಂಬಿಗಸ್ತರಾದ ಸೇವಕರಾಗಿದ್ದುದರಿಂದ ಹೊರಬಂದು ನಂಬಿಗಸ್ತ ಮಕ್ಕಳಾಗಿ ಕ್ರಿಸ್ತನ ಮನೆಯವರಾಗುವ ಸೌಭಾಗ್ಯವನ್ನು ಅನುಗ್ರಹಿಸಿದನು. ಹೀಬ್ರಿಯ 2:5-6. ಯಾರು ಆತನನ್ನು ಯೇಸುವನ್ನು ಅಂಗೀಕರಿಸಿದರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಯೋಹಾನ 1:12. ಯೇಸುವು ತನ್ನ ಜೀವವನ್ನು ಯಜ್ಞವನ್ನಾಗಿ ಅರ್ಪಿಸಿಕೊಂಡು ಮರಣದಿಂದ ಎಬ್ಬಿಸಲ್ಪಟ್ಟು ದೈವ ಸ್ವಭಾವ ಪಡೆದು ದೇವದೂತರುಗಳಿಗಿಂತಲೂ ಪ್ರಭುತ್ವಗಳಿಗಿಂತಲೂ ಅಧಿಕಾರಗಳಿಗಿಂತಲೂ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟು ದೇವರ ಬಲಗಡೆಯಲ್ಲಿದ್ದು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯ ಬಯಸುವುದಕ್ಕೆಲ್ಲ ಅಂದರೆ ನಿಜವಾದ ಇಸ್ರಾಯೇಲ್ಯರಿಗೆ ಸಹಾಯಕನಾಗಿರಲು ದೇವರ ಕೃಪಾನುಗ್ರಹ ಸನ್ನಿಧಿಯಲ್ಲಿ ಕಾಣಿಸಿಕೊಂಡನು. ಇದರಲ್ಲಿ ಏನಪ್ಪಾ ಆಯ್ತು ಅಂತಂದ್ರೆ ಆ ಎರಡು ತರ ಗುಂಪಲ್ಲಿ ಒಂದು ಗುಂಪು ದೇವರು ಯಾವ ತರ ಒಂದು ಅನುಗ್ರಹ ಕೊಟ್ರು ಅಂತಂದ್ರೆ ಅವರು ಹೌಸ್ ಆಫ್ ಸರ್ವೆಂಟ್ಸ್ ಅಂತ ಇತ್ತು. ಅಂದ್ರೆ ಹೌಸ್ ಆಫ್ ಸರ್ವೆಂಟ್ಸ್ ಅಂದ್ರೆ ಇಸ್ರೇಲ್ ಜನಗಳನ್ನ ಎಲ್ಲಾರನ್ನೂ ದೇವರು ಯಾವ ತರ ಲೆಕ್ಕ ಹಾಕೋರು ಅಂದ್ರೆ ಸೇವಕರ ಒಂದು ಒಂದು ಮನೆ ಅಂತ ಅಂದ್ಬಿಟ್ಟೆ ಮಾಡೋರು ಅನ್ನ ಲೆಕ್ಕ ಹಾಕೊಂಡವ್ರು. ಯಾಕಂದ್ರೆ ಹೇಳೋದನ್ನ ಕೇಳ್ಬೇಕಾಯ್ತು ಅಷ್ಟೇ, ನ್ಯಾಯ ಪ್ರಮಾಣ ಕೊಟ್ಬಿಟ್ಟಿದ್ದಾರೆ, ರೂಲ್ಸ್ ರೆಗ್ಯುಲೇಷನ್ಸ್ ಕೊಟ್ಬಿಟ್ಟಿದ್ದಾರೆ, ಹಿಂಗೆ ನಡಿಬೇಕು ನಡಿಬೇಕು ಅಷ್ಟೇ ಕೊಟ್ಟಿದ್ರು. ಆದ್ರೆ ಅದರಲ್ಲಿ ನಿಜವಾದ ಯಹೂದಿಗಳು ಯಾರಾಗಿದ್ರು, ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿದವಾಗ ದೇವ್ರು ಏನ್ ಸ್ಪೆಷಲ್ ಆಗಿರೋ ಒಂದು ಆಪರ್ಚುನಿಟಿ
ಒಂದು ಸೇವಕರ ಒಂದು ಮನೆತನದಿಂದ ಬಿಟ್ಟು ನೀವೇನಾಗ್ಬೋದು ದೇವ್ರಿಗೆ ಮಕ್ಕಳಾಗ್ಬೋದು ಅಂತ ದೇವ್ರು ಏನ್ ಮಾಡಿದ್ರು ಒಂದು ಸ್ಪೆಷಲ್ ಆಗಿರೋಂತ ಆಪರ್ಚುನಿಟಿ ಏನ್ ಮಾಡಿದ್ರು ಅಲ್ಲಿ ಇಸ್ರೇಲ್ ಜನಗಳಿಗೆ ಏನ್ ಮಾಡಿದ್ರು ದೇವರಲ್ಲಿ ಅಲ್ಲಿ ಕೊಡೋದು ನೋಡ್ತೀರಿ. ಅದ್ರ ಅದಕ್ಕೆ ನೋಡ್ಬೇಕಾರೆ ಏನ್ರಿ ಮೋಸ ಏನಾಗಿದಂತೆ ಇಡೀ ಇಸ್ರೇಲ್ ಅಲ್ಲಿ ಎಲ್ಲರ ಮೇಲೂ ಸೇವಕನಾಗಿ ಏನಾಗಿದ್ರು ನಂಬಿಕೆಸ್ತರಾಗಿದ್ರು. ಆದ್ರೆ ಯೇಸುಕ್ಕು ಸದೇ ಮನೆ ಮೇಲೆ ಏನಾಗಿಂತೆ ಮಗನಾಗಿದ್ದು ನಂಬಿಕೆಸ್ತಾಗಂತ ಹೀಬ್ರು ಸೆಕೆಂಡ್ ಚಾಪ್ಟರ್ ಓದ್ತೀರಿ. ಈ ಒಂದು ಪ್ರಿವಿಲೇಜ್ ಯಾರ ಕೊಟ್ರು ಅಂದ್ರೆ ದೇವ್ರ ಮಕ್ಕಳಾಗಿರಂತ ಏನ್ ಮಾಡಿದ್ರು ಸಭೆಗೆ ಅದನ್ನ ಕೊಟ್ರು. ಅದರ ಅದಕ್ಕೆ ಈ ಫಸ್ಟ್ ಚಾನ್ಸ್ ದೇವ್ರ ಸಭೆ ಆಗೋದಕ್ಕೆ ದೇವ್ರು ಯಾರು ಕೊಟ್ರು ಅಂದ್ರೆ ಇಸ್ರಾಯೇಲೈಟ್ ಜನಗಳಿಗೆ. ಅದರಲ್ಲಿ ಇಸ್ರಾಯೇಲೈಟ್ ಇಂಡೀಡ್ ಆಗಿರೋಂಥ ದೇವ್ರ ಮಕ್ಕಳಿಗೆ ಏನ್ ಮಾಡೋದು ದೇವ್ರು ಮೊದಲನೇ ಅವಕಾಶ ಕೊಟ್ರು. ನೆಕ್ಸ್ಟ್ ಏನ್ರಿ ಬೇರೆ ಎಲ್ಲ ಜನಗಳಿಗೆ ಮಾಡೋದನ್ನ ಅವಕಾಶಗಳನ್ನ ಕೊಡಕ್ ಹೋದ್ರು. ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದನ. ಶೋಭಾ ಸಿಸ್ಟರ್ ಓದ್ತೀರಾ? ಬ್ರದರ್ ನಾನು ಹೊರಗಿದ್ದೀನಿ ಬ್ರದರ್. ಸರಿ ಓಕೆ. ಇನ್ನೊಬ್ರು ರಮೇಶ್ ಶೋಭಾ ಅಂತಿದಾರಲ್ಲ ಯಾವ ಪ್ಯಾರಾಗ್ರಾಫ್ ಇಷ್ಟ ಆಯ್ತಾ ರಮೇಶ್ ಶೋಭಾ ಅಂತಿದ್ದಾರೆ. ಸಿಸ್ಟರ್ ಸಿಗ್ತಾ ನಿಮ್ಗೆ? ಓದ್ಲ ಬ್ರದರ್. ರಮೇಶ್ ಶೋಭಾ ಅಂದ್ರೆ ಯಾರು ಅಂತ ಗೊತ್ತಾಗಿಲ್ಲ. ಓದ್ತೀರಾ? ಮೊದಲನೇ ಸಂಪುಟದಲ್ಲಿ 17ನೇ ಪುಟ. ಇಲ್ಲ ಬ್ರದರ್ ನಮಗೆ ಬೈಬಲ್ ಇದೆ. ಸುಜಾತಾ ಸಿಸ್ಟರ್ ಓದಿ, ನೆಟ್ವರ್ಕ್ ಇದೆಯಾ? ಓದ್ತೀನಿ ಬ್ರದರ್, ಪಿಡಿಎಫ್ ಅಲ್ಲಿ ಓದ್ತೀನಿ ಬ್ರದರ್. ಓದಿ ಓದಿ ಓದಿ, ಪಿಡಿಎಫ್ ಇದೆಯಾ? ಪಿಡಿಎಫ್ ಅಲ್ಲಿ ಓದ್ತೀನಿ ಬ್ರದರ್. ಓಕೆ, ಯಾವ ಪ್ಯಾರಾಗ್ರಾಫ್ ಗೊತ್ತಿದ್ಯಾ? ಹಾ ಬ್ರದರ್, ನಿಜವಾದ ಇಸ್ರಾಯೇಲರು. ಹಾ ಗುಡ್, ಓದಿ ಸಿಸ್ಟರ್. ಅದಾಗಿತ್ತು ಸಿಸ್ಟರ್, ಅದಾಗಿದ್ಮೇಲೆ ಅವ ಗ್ರೇಷಿಯಸ್ ಪ್ರಾಮಿಸಸ್ ಅಂತಿದೆ. ದೇವರ ವಾಗ್ದಾನಗಳೆಲ್ಲವೂ ಅಲ್ಲಿ ವಾಗ್ದಾನಗಳೆಲ್ಲವೂ. ಎಸ್, ಇನ್ನು ಓದ್ಲ ಬ್ರದರ್? ದೇವರ ವಾಗ್ದಾನಗಳಲ್ಲಿ. ಹೌದು. ಓಕೆ ಬ್ರದರ್, ದೇವರ ವಾಗ್ದಾನಗಳೆಲ್ಲವೂ ಅಬ್ರಹಾಮನ ಮತ್ತು ಆತನ ಸಂತತಿಗಾಗಿ, ಪ್ರಥಮವಾಗಿ ಆತನ ಶಾರೀರಿಕವಾದ ಸಂತತಿಗಾಗಿ ಇದ್ದವು. ಪರಿಣಾಮವಾಗಿ ಯಹೂದ್ಯರ ಕಾಲದ ಉದ್ದಕ್ಕೂ ಅವರು ಜನಾಂಗವಾಗಿ ಧರ್ಮಶಾಸ್ತ್ರದ ಆಜ್ಞೆಗಳನ್ನು ಪಾಲಿಸಲು ಪರಿಶ್ರಮಿಸುತ್ತಾ ತಮ್ಮನ್ನು ಯೋಗ್ಯರಾದ ಅಬ್ರಹಾಮನ ಸಂತತಿ ಎನ್ನಿಸಿಕೊಳ್ಳಲು ಯತ್ನಿಸುವುದರಲ್ಲಿ ತಮ್ಮನ್ನೇ ತಾವು ಪ್ರಶಂಸಿಕೊಳ್ಳುತ್ತಿರುವಾಗ ದೇವರು ಅವರ ಕೂಡ ಪ್ರವಾದನೆಯ ರೂಪದಲ್ಲಿ ಮಾತನಾಡಿದನು. ಕಾಲಕ್ರಮೇಣ ಮೋಶೆಯ ಮಧ್ಯಸ್ಥಿಕೆಯಲ್ಲಿ ಮಾಡಿಕೊಂಡ ಒಡಂಬಡಿಕೆಗಿಂತಲೂ ಉತ್ತಮವಾದ ಒಂದು ಹೊಸ ಒಡಂಬಡಿಕೆಯನ್ನು ಮಾಡಿಕೊಳ್ಳುವುದು ತನ್ನ ಉದ್ದೇಶವೆಂದು ಆತನು ಅವರಿಗೆ ತಿಳಿಸಿದನು. ಈ ಹೊಸ ಒಡಂಬಡಿಕೆಯ ಮೂಲಕ ಆತನು ಅವರ ಪಾಪ ಅಕ್ರಮಗಳನ್ನೆಲ್ಲ ಅಳಿಸಿಬಿಡುವನೆಂದು ಹೇಳಿದರೂ ಅವುಗಳು ಹೇಗೆ ಅಳಿಸಲ್ಪಡುವುದೆಂದು ಆತನು ಹೇಳಲಿಲ್ಲ. ಅದು ಅವರು ವರ್ಷವೂ ಅರ್ಪಿಸುವುದಕ್ಕಿಂತಲೂ ಉತ್ತಮವಾದ ಯಜ್ಞಗಳ ಮೂಲಕ ಅಳಿಸಲ್ಪಡುವವು. ಥ್ಯಾಂಕ್ ಯು ಸಿಸ್ಟರ್. ಸದ್ಯ ನೋಡ್ಬೇಕ್ರೆ ಈ ಒಂದು ಅಬ್ರಹಾಮ್ ಮಾಡಿದಂಥ ವಾಗ್ದಾನ ಇದು ಯಾವ್ದ್ರ ಮೇಲೆ ಟೋಟಲ್ ಆಗಿ ಡಿಪೆಂಡ್ ಆಗಿತ್ತು ಅಂತ ನೋಡ್ಬೇಕ್ರೆ ಆ ಸ್ತ್ರೀನ ಸಂತತಿ ಅದರ. ಸದ್ಯ ನೋಡ್ಬೇಕ್ರೆ ದೇವರು ಏನಪ್ಪ ಒಂದು ಪ್ಲಾನ್ ಮಾಡಿದ್ರು ಅಂತಂದ್ರೆ ಈ ಮುಖ್ಯವಾಗಿ ಈ ನ್ಯಾಚುರಲ್ ಇಸ್ರೇಲ್ ಮಾಂಸಿಕವಂತ ಇಸ್ರೇಲ್ನ ಮರಣದಿಂದ ವಿಮೋಚನೆ ಮಾಡಿ ಏನ್ರಿ ಅವರ ಒಂದು ಸಂಗಡ ಇನ್ನೊಂದು ಹೊಸ ಒಡಂಬಡಿಕೆ ಮಾಡಬೇಕು ಅಂತ ಏನಾಗಿತ್ತಂತೆ ದೇವರು ಒಂದು ಪ್ಲಾನ್ ಆಗಿತ್ತು ಅಂತ ನಾವೇನ್ ಮಾಡ್ತೀವಿ ನಾವು ನೋಡ್ತೀರಿ. ಅದರ ಅದಕ್ಕೆ ನೋಡ್ಬೇಕ್ರೆ ಇಸ್ರೇಲ್ ಜನಗಳಿಗೆ ಏನ್ ಕೊಟ್ಟಿದ್ರು ನ್ಯಾಯಪ್ರಮಾಣದ ಒಡಂಬಡಿಕೆ ಮಾಡಿದ್ರು ಕೊಟ್ಟಿದ್ರು. ಆ ನ್ಯಾಯಪ್ರಮಾಣದ ಒಡಂಬಡಿಕೆ ಏನಾಗ್ಬಿಡ್ತು ಫೇಲ್ಯರ್ ಆಗ್ಬಿಡ್ತು. ಯಾಕೆ ಫೇಲ್ಯರ್ ಆಯ್ತು ಅಂತಂದ್ರೆ ಅದಲ್ಲಿರೋಂಥ ಮಧ್ಯಸ್ಥರು ಏನಾಗಿದ್ರು ಅಂದ್ರೆ ಅವರು ಬಲಹೀನರಾಗಿರೋದ್ರಿಂದ ಅಂದ್ರೆ ಮೋಸೆ ಬಲಹೀನರಾಗಿರೋದ್ರಿಂದ ಈ ಪರಿಪೂರ್ಣ ನ್ಯಾಯಪ್ರಮಾಣನ ತಾನೇ ಕೀಪ್ ಅಪ್ ಮಾಡೋಕ್ಕಾಗಿಲ್ಲ, ಮತ್ತೊಬ್ಬರಿಗೆ ಕೀಪ್ ಅಪ್ ಮಾಡಕ್ಕೆ ಹೆಂಗೆ ಸಹಾಯ ಮಾಡೋಕ್ಕಾಗ್ತದೆ ಅದರಿಂದ ನ್ಯಾಯಪ್ರಮಾಣ ಏನಾಯ್ತು ಫೇಲ್ಯರ್ ಆಯ್ತು. ಅದರಿಂದ ದೇವರು ಈ ಕೃಪೆನ ಯಾರಿಗೆ ಕೊಟ್ಟರು, ಈ ನೆಕ್ಸ್ಟ್ ಅವಕಾಶ ಯಾರಿಗಪ್ಪ ಕೊಟ್ಟರು ಅಂತಂದ್ರೆ ಯೇಸು ಕ್ರಿಸ್ತನಾಗಿರೋಂಥ ಒಂದು ಒಳ್ಳೆ ಮಧ್ಯಸ್ಥನ ಮುಖಾಂತರ ಇದನ್ನ ಹೊಸ ಒಡಂಬಡಿಕೆ ತರ ಸ್ಥಾಪನೆ ಮಾಡೋಕ್ಕೆ ಏನಾಗಿದೆ ದೇವರು ಯೋಜನೆ ಆಗಿತ್ತು ಅಂತ ಓದ್ತೀರಿ. ಅದರ ಅದಕ್ಕೆ ನಾವು ಓದ ಅಂತಂದ್ರೆ ಹೆಬ್ರೆಯರ ಒಂದು ಪತ್ರಿಕೆಯಲ್ಲಿ 8ನೇ ಅಧ್ಯಾಯದಲ್ಲಿ ನಮ್ಗೆ ಏನ್ ಮಾಡಿದಾರೆ ಅದನ್ನ ಕೊಟ್ಟಿದ್ದಾರೆ. ಇವಾಗ ಕೆಲವೊಂದು ವಚನಗಳ ಓದನ. ಹೀಬ್ರೂಸ್ 8 ಚಾಪ್ಟರ್ ವರ್ಸಸ್ 7. ಹೀಬ್ರೂಸ್ 8 ಚಾಪ್ಟರ್ ವರ್ಸ್ 7. ಆ ಮೊದಲನೆಯ ಒಡಂಬಡಿಕೆಯು
ದೋಷವಿಲ್ಲದಗಿದ್ದರೆ ಎರಡನೆಯ ಒಡಂಬಡಿಕೆಗೆ ಅವಕಾಶವು ಇರಲಿಲ್ಲ. ಮೊದಲನೇ ಅವಕಾಶದ ಮೊದಲನೇ ಒಡಂಬಡಿಕೆಯಲ್ಲಿ ದೋಷ ಇಲ್ದಿರೇ ಇದ್ರೆ ಎರಡನೇ ಒಡಂಬಡಿಕೆಗೆ ಅವಕಾಶನೇ ಇರ್ತಾ ಇಲ್ಲ ಅಂತ ಹೇಳ್ತಾರೆ. ಹಂಗಾದ್ರೆ ಎರಡನೇ ಒಂದು ಒಡಂಬಡಿಕೆ ಕೊಡ್ತಾರೆ ಅಂತ ಮೀನಿಂಗ್ ಏನು? ಮೊದಲನೇ ಒಡಂಬಡಿಕೆಲ್ಲೇ ಇದೆ, ಒಂದು ದೋಷ ಇದೆ. ಹಂಗಾದ್ರೆ ಯಾವ ದೋಷ? ಒಡಂಬಡಿಕೆಯಿಂದ ರಂಗ ಕೊಟ್ಬಿಟ್ರ? ಇಲ್ಲ. ಮತ್ತೇನು ದೋಷ? ಆ ವಚನದಲ್ಲಿ ಹೇಳ್ತಾ ನೋಡಿ. ಆದರೆ ದೇವರು ಆ ಒಡಂಬಡಿಕೆಗೆ ಸೇರಿದವರ ಮೇಲೆ ತಪ್ಪು ಹೊರಿಸಿ ಹೀಗೆಂದನು. ಯಾರ ಮೇಲೆ ತಪ್ಪು ಹೊರಿಸಿದ್ರು ಅಂತಂದ್ರೆ, ಒಡಂಬಡಿಕೆಗೆ ಸೇರಿದವ್ರ ಮೇಲೆ ತಪ್ಪು ಹೊರಿಸಿ ಮಾಡಂತೆ ಹೀಗೆಂದ್ರು ಅಂತ ಹೇಳ್ತಾರೆ. ಅಂದ್ರೆ ಇಸ್ರೇಲ್ ಜನಗಳ ಮೇಲೆ ದೇವ್ರು ತಪ್ಪು ಹೊರಿಸಿದ್ರು ಅಂತ ಹೇಳ್ತಾರೆ. ಯಾಕೆ ಇಸ್ರೇಲ್ ಮೇಲೆ ತಪ್ಪು ಹೊರಿಸಿದ್ರು? ಯಾಕಂದ್ರೆ ಇಸ್ರೇಲ್ ಜನಗಳು ನ್ಯಾಯ ಪ್ರಮಾಣಕ್ಕೆ ಕೀಪ್ ಮಾಡಕ್ ಆಗಿಲ್ಲ, ಬಿಕಾಸ್ ಆಫ್ ದ ವೀಕ್ನೆಸ್. ಅದರಿಂದ ನ್ಯಾಯ ಪ್ರಮಾಣ ಇಸ್ರೇಲ್ ಜನಗಳ ವಿಚಾರದಲ್ಲಿ ಏನಾಗಿಲ್ಲ, ವರ್ಕೌಟ್ ಆಗ್ಲಿಲ್ಲ. ಅದಕ್ಕೆ ನೋಡ್ಬೇಕಾದ್ರೆ ದೇವರು ಹೊಸ ಒಡಂಬಡಿಕೆ ಹೊಸ ಮಧ್ಯಸ್ಥನ ಮುಖಾಂತರ ಕ್ರಿಸ್ತನ ಮುಖಾಂತರ ಮಾಡ್ಬೇಕಾದ್ರೆ 100% ಏನಾಗ್ತದೆ, ಅದು ಸಕ್ಸಸ್ ಆಗ್ತದೆ. ಇದು ಹೆಂಗಿರ್ತಾರೆ ಅಂತಂದ್ರೆ, ಇಸ್ರೇಲ್ ಜನಗಳ ತರ ದಿನ ಬೆಳಿಗ್ಗೆ ಸಾಯಂಕಾಲ ಬಲಿ ಕೊಡೋಂಥದ್ದಾಗಿರಲ್ಲ, ಅದು ವರ್ಷಕ್ಕೊಂದ್ಸರಿ ಬಲಿ ಕೊಡೋಂಥದ್ದಾಗಿರಲ್ಲ. ಇದು ಒಂದೇ ಸತಿ ಬಲಿ ಕೊಟ್ಟು ಸಂಪೂರ್ಣವಾಗಿ ನಿರ್ಮಿಸುವಂಥ ಒಂದು ಎಕ್ಸಲೆಂಟ್ ಆಗಿರೋಂಥ ನ್ಯೂ ಕವೆನೆಂಟ್ ಆಗಿರ್ತಾರೆ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಸಹೋದರ ಸಹೋದರಿಗಳು ಯಾರು ಇದ್ದೀರಾ? ಓದ್ತಿರೋರು ರಾಜು ಬ್ರದರ್ ಓದ್ತಾರ ನಿಮ್ ಮಗಳು? ಎಸ್ ಬ್ರದರ್, ಚಿಕ್ಕ ಮಗಳು ಓದ್ತಾರೆ ಬ್ರದರ್, ಒಂದ್ ಚಾನ್ಸ್. ಓಕೆ, ಥ್ಯಾಂಕ್ ಯು ಸುಗುಣ ಸಿಸ್ಟರ್. ನಿಮ್ಗೆ ಓದಿ ನೀವು? ಓಕೆ ಬ್ರದರ್, ಓದ್ತೀನಿ ಬ್ರದರ್. ಈ ಹೊಸ ಒಡಂಬಡಿಕೆಗೆ ಮೋಶೆಗಿಂತಲೂ ಹೆಚ್ಚಿನವನಾದ ಒಬ್ಬ ಮಧ್ಯಸ್ಥನಿರುವನೆಂಬ ಭರವಸೆಯನ್ನು ಅವರಿಗೆ ನೀಡಿದನು. ಈ ಮಧ್ಯಸ್ಥನ ವಿಷಯವಾಗಿ ಮೋಶೆ ಪ್ರವಾದಿಸಿ ಹೀಗೆ ಹೇಳಿದನು: ದೇವರಾದ ಕರ್ತನು ನನ್ನನ್ನು ಏರ್ಪಡಿಸಿದಂತೆ ನಿಮ್ಮ ಸಹೋದರರಲ್ಲಿ ಮತ್ತೊಬ್ಬ ಪ್ರವಾದಿಯನ್ನು ನಿಮಗೆ ಏರ್ಪಡಿಸಿ ಕೊಡುವನು. ಆತನು ನಿಮಗೆ ಹೇಳುವ ಎಲ್ಲಾ ಮಾತುಗಳಿಗೆ ಕಿವಿಗೊಡಬೇಕು. ಆ ಪ್ರವಾದಿಯ ಮಾತನ್ನು ಕೇಳದಿರುವ ಪ್ರತಿಯೊಬ್ಬನೂ ನಮ್ಮ ಜನರೊಳಗಿಂದ ಸಂಪೂರ್ಣವಾಗಿ ನಾಶ ಮಾಡುವನು. ಅಪೋಸ್ತಲ ಕೃತ್ಯಗಳು 3:23. ಆ ಶ್ರೇಷ್ಠ ಮಧ್ಯಸ್ಥನೇ ಅವರಿಗೆ ನಿಜವಾಗಿ ಸಹಾಯ ನೀಡಿ ಅವರು ದೇವರ ಆಜ್ಞೆಗಳನ್ನು ಪರಿಪೂರ್ಣವಾಗಿ ಪಾಲಿಸುವ ಸ್ಥಿತಿಗೆ ತಂದು ಭೂಲೋಕವನ್ನೆಲ್ಲ ಆಶೀರ್ವದಿಸುವ ಕಾರ್ಯದಲ್ಲಿ ಅವರು ದೇವರಿಂದ ಬಳಸಲ್ಪಡುವ ಹಾಗೆ ಮಾಡುವನು. ಯೆರೆಮೀಯ 31:31. ಓಕೆ, ಥ್ಯಾಂಕ್ ಯು ಸರ್. ಸದ್ಯ ನೋಡ್ಬೇಕಾದ್ರೆ ದೇವರು ಏನಂತ ಒಂದು ವಿಶೇಷವಂತ ಒಂದು ವಾಗ್ದಾನ ಮಾಡಿದ್ದಾರೆ ಅಂತಂದ್ರೆ, ಏನ್ರಿ, ಹೊಸ ಮಧ್ಯಸ್ಥರ ಮುಖಾಂತರ ಏನ್ ಮಾಡ್ತೀನಿ ಅಂತ ಹೇಳ್ತಾರೆ, ಇದನ್ನ ಕೊಡ್ತೀನಿ ಅಂತ ಹೇಳಿದಾರೆ. ಹೊಸ ಮಧ್ಯಸ್ಥರು ಯಾರು ಅಂತಂದ್ರೆ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನು ನ್ಯಾಯ ಪ್ರಮಾಣನ ಪರಿಪೂರ್ಣವಾಗಿ ಕೀಪಪ್ ಮಾಡಿರೋದ್ರಿಂದ ಆ ನ್ಯಾಯ ಪ್ರಮಾಣನ ಯಾವ ತರ ಕೈಗೊಂಡು ನಡಿಬೇಕು, ಯಾವ ತರ ಅದನ್ನ ಜಯಿಸ್ಬೇಕು ಅಂತಂದ್ಬಿಟ್ಟು ಇದನ್ಗೆ ಸಂಪೂರ್ಣವಾಗಿ ಗೈಡ್ ಮಾಡೋದಕ್ಕೆ ಯೇಸು ಕ್ರಿಸ್ತನಿಗೆ ಏನಾಗಿದೆ, ಅದು ಶಕ್ತನಾಗಿದ್ದಾನೆ. ಅದನ್ನ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಮುಖಾಂತರ ಇದೇ ನ್ಯಾಯ ಪ್ರಮಾಣ ಕೊಡ್ಬೇಕಾರೆ ಇಡೀ ಲೋಕ ಜನಗಳು ನ್ಯಾಯ ಪ್ರಮಾಣ ಕೀಪ್ ಮಾಡಕ್ಕೆ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತ ಹೆಲ್ಪ್ ಮಾಡ್ತಾರೆ. ಅದಕ್ಕೆ ಆ ನ್ಯಾಯ ಪ್ರಮಾಣ ಯೇಸು ಕ್ರಿಸ್ತ ಕೊಡ್ಬೇಕಾರೆ ಹೆಂಗಿರ್ತದೆ ಅಂತ ನೋಡ್ಬೇಕಾರೆ ಯೆರೆಮೀಯ 31:31, ಜೆರೆಮೀಯ 31st chapter 31st verse ಓದ್ತೀರಾ ಯಾರಾದ್ರ? ಜೆರೆಮೀಯ 31:31. ಯೆಹೋವನು ಇಂತೆನ್ನುತ್ತಾನೆ, ಇಗೋ ನಾನು ಇಸ್ರಾಯೇಲ್ ವಂಶದವರೊಂದಿಗೂ ಯಹೂದ ವಂಶದವರೊಂದಿಗೂ ಹೊಸದಾಗಿರುವ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವವು. ಈ ಒಡಂಬಡಿಕೆಯು ನಾನು ಇವರ ಪಿತೃಗಳನ್ನು ಕೈ ಹಿಡಿದು ಐಗುಪ್ತ ದೇಶದೊಳಗಿಂದ ಕರೆತಂದಾಗ ಅವರ ಸಂಗಡ ಮಾಡಿಕೊಂಡ ಒಡಂಬಡಿಕೆಯಂತದ್ದಲ್ಲ. ನಾನು ಅವರ ಪತಿಯಾಗಿದ್ದರೂ ಆ ನನ್ನ ಒಡಂಬಡಿಕೆಯನ್ನು ಅವರು ಮೀರಿದರಷ್ಟೇ. ಯೆಹೋವನು ಇಂತನ್ನುತ್ತಾನೆ, ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯು ಈಗಿರುವುದು: ನನ್ನ ಧರ್ಮೋಪದೇಶವನ್ನು ಅವರ ಅಂತರಂಗದಲ್ಲಿ ಇಡುವೆನು, ಅವರ ಹೃದಯದೊಳಗೆ ಅದನ್ನು ಬರೆಯುವೆನು. ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. ನೋಡ್ರ, ಇದೇ ಯೇಸು ಕ್ರಿಸ್ತು ಮಧ್ಯಸ್ಥರಾಗಿರ್ಬೇಕಾದ್ರೆ ಮಾಡಂತ ಒಂದು ವಿಚಾರ. ಅದರ ಮೋಸೆ ಆ ಧರ್ಮಶಾಸ್ತ್ರ ತಗೊಂಬೇಕಾದ್ರೆ ದೇವ್ರು ಏನ್ ಮಾಡಿದ್ರು ಅದನ್ನ ಬರ್ಕೊಟ್ರು. ಮೋಸೆ ಯಾವ್ದ್ರ ಮೇಲೆ ಮಾತ್ರ ಧರ್ಮಶಾಸ್ತ್ರ ತರಕ್ಕೆ ಆಯ್ತು ಅಂತಂದ್ರೆ ಕಲ್ ಮೇಲೆ ಮಾತ್ರ ತರೋದಕ್ಕೆ ಆಯ್ತು, ಅಷ್ಟೇ ಅವ್ರ ಕೆಲ್ ಸಾಧ್ಯವಾಗಿದ್ದು. ಇದನ್ನ ಮನುಷ್ಯರ ಹೃದಯದಲ್ಲಿ ಬರ್ಸೋದಕ್ಕೆ ಅವ್ರ ಕೆಲ ಇಲ್ಲ, ಆಗ್ಲೇ ಇಲ್ಲ. ಆದ್ರೆ ಯೇಸು ಕ್ರಿಸ್ತು ಇದೇ ಒಡಂಬಡಿಕೆನ, ಇದೇ ಎಲ್ಲ ನ್ಯಾಯಪ್ರಮಾಣ ಎಲ್ಲ ವಿಚಾರಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ ಮನುಷ್ಯನ ಮನಸ್ಸಿನ ಮೇಲೆ ಏನ್ ಮಾಡ್ತಾರೆ ಅವ್ರನ್ನ ಅವರು ಬರ್ಸ್ಬಿಡ್ತಾರೆ, ಬೈ ಹಾರ್ಟ್ ಮಾಡಿಸ್ಬಿಡ್ತಾರಂತೆ.
ಇದಕ್ಕೆ ನೋಡ್ಬೇಕ್ರೆ ಯೇಸು ಕೃಷ್ಣ ಹೊಸ ಒಂದು ಮಧ್ಯಸ್ಥರಾಗಿ ದೇವ್ರೇನ್ ಮಾಡಿದ್ದಾರೆ, ನೇಮಿಸಿದ್ದಾರೆ. ಓಕೆನಾ? ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೋದ್ರ ರವಿ ರಾಜಬ್ರದರ್, ನಿಮ್ಮ ಚಿಕ್ಕ ಮಕ್ಳಿಗೆ ಓದಕ್ಕೆ ಹೇಳ್ತೀರಾ? ಎಸ್ ಬ್ರದರ್, ರೆಡಿ ಇದಾರೆ ಬ್ರದರ್, ಓದ್ತಾರೆ. ಆ ನಂತರದಲ್ಲಿ ಇಸ್ರಾಯೇಲರು ತಾವು ಮೆಸ್ಸಿಯನು ಅಥವಾ ದೇವರ ಅಭಿಷಕ್ತನು ಎಂದು ಕರೆಯುವ ಉತ್ತಮವಾದ ಮಧ್ಯಸ್ಥಿನವರು ಹೊಸ ಒಡಂಬಡಿಕೆಗೆ ಹೇಗೆ ತೊರೆದರು? ಆ ಮಹಿಮೆವುಳ್ಳ ಮಧ್ಯಸ್ಥನು ಅಂದರೆ ಹೊಸ ಒಡಂಬಡಿಕೆ ಮಧ್ಯಸ್ಥನ ವಿಷಯವಾಗಿ ದೇವರ ಸಂದೇಶವನ್ನು ಕೇಳಿ ಆತನು ಹೇಳಿದ್ದು, ಇಗೋ ನನ್ನ ದೂತನು ಕಳುಹಿಸಿಕೊಡುತ್ತೇನೆ, ಆತನು ನನ್ನ ಮುಂದೆ ದಾರಿಯನ್ನು ಸರಿ ಮಾಡುವನು, ನೀವು ಅವಲಂಬಿಸುವ ಕರ್ತನ ತನ್ನ ಆಲಯಕ್ಕೆ ಪಕ್ಕನೆ ಬರುವನು. ಆಹಾ, ನಿಮಗೆ ಇಷ್ಟವಾದ ಒಡಂಬಡಿಕೆಗೆ ದೂತನ್ನು ಐತರುತ್ತಾನೆ. ಇದು ಸೇನಾಧೀಶ್ವರ ಯಹೋವನ ನುಡಿ. ಆತನು ಬರುವ ದಿನವನ್ನು ಯಾರು ತಾಳಾರು? ಆತನು ಕಾಣಿಸಿಕೊಳ್ಳುವಾಗ ಯಾರು ನಿಂತಾರು? ಆತನು ಅಕಸಾಲಿನ ಬೆಂಕಿಗೂ ಅಗಸನ ಚೌಳಿಗೂ ಸಮನಾಗಿದ್ದಾನೆ. ಬೆಳ್ಳಿಯನ್ನು ಶೋಧಿಸುವ ಅಕಸಾಲಿನಂತೆ ಕುಳಿತು ಲೇವ್ಯ ವಂಶಸ್ಥರನ್ನು ಶೋಧಿಸಿ ಬೆಳ್ಳಿ ಬಂಗಾರಗಳನ್ನು ಎಂಬಂತೆ ಶುದ್ಧೀಕರಿಸುವನು. ಅವರು ಸದಧರ್ಮಿಗಳಿಗಾಗಿ ಯಹೋವನಿಗೆ ನೈವೇದ್ಯವನ್ನು ತಂದು ಒಪ್ಪಿಸುವರು. ಮಲಾಖೆ 3:1-3. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಓಕೆ, ಅದಕ್ಕೆ ನೋಡ್ಬೇಕಾದ್ರೆ ಈ ಒಂದು ಮಧ್ಯಸ್ಥರನ್ನೇ ಇಡೀ ಇಸ್ರೇಲ್ ಜನಗಳು ಏನ್ ಮಾಡ್ತಾ ಇದ್ದು, ಮಸಿ ಅಂತಾರೆ, ಏನ್ ಮಾಡ್ತಾರೆ, ಎದುರು ನೋಡ್ತಾ ಇದ್ರು ಅಂತ ಹೇಳ್ತಾರೆ. ಅದಕ್ಕೆ ಮಲಾಖೆ ಪುಸ್ತಕದಲ್ಲಿ 3:1-3 ಹೇಳ್ಬೇಕಾದ್ರೆ ಹೇಳ್ತಾರೆ, ಈಗೋ ಮೇಂತ್ರೆ ಆ ಒಡಂಬಡಿಕೆಯ ದೂತನು, ನೀವು ಬಹು ಇಷ್ಟಪಡುವಂತ ಒಡಂಬಡಿಕೆಯ ದೂತನು ಆಲಯಕ್ಕೆ ಹೆಂಗ್ ಬರ್ತಂತೆ, ಪಕ್ಕನೆ ಬರ್ತಾನೆ. ಸಡನ್ ಆಗಿ ಏನಾಗ್ತಾರೆ ಅವರು ಅವರು ಬರ್ತಾರೆ. ಅದಕ್ಕೆ ನೀವು ಇಷ್ಟಪಡುವಂತ ಒಡಂಬಡಿಕೆಯ ದೂತನು ಅಂತ ಹೇಳ್ತಾರೆ. ಇಷ್ಟಪಡೋದು ಅಂದ್ರೆ ಇಸ್ರೇಲ್ ಜನಗಳು ಎಲ್ಲರೂ ಏನಪ್ಪ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅಂದ್ರೆ ಈ ಮಸಿಯ ಬರ್ತಾರೆ, ಮಸಿಯನ ಮುಖಾಂತರ ಆಗ್ತಾರೆ, ನಮ್ಗೆ ಆಶೀರ್ವಾದ ಸಿಗ್ತದೆ, ನ್ಯಾಯ ಪ್ರಮಾಣ ನಾವು ಕೀಪ್ ಮಾಡಕ್ ಆಗ್ತಾ ಇಲ್ಲ, ಈ ನ್ಯಾಯ ಪ್ರಮಾಣ ನಮ್ಮ ಹೃದಯದಲ್ಲಿ ಮಾಡ್ತಾರೆ ಬರ್ತಾರೆ, ಈ ನ್ಯಾಯ ಪ್ರಮಾಣ ನಮ್ಮ ಹೃದಯದ ಬರೀ ಮುಖಾಂತರ ಇಡೀ ಲೋಕ ಜನಗಳಿಗೆ ಏನ್ ಮಾಡ್ತಾರೆ, ದೇವರು ಆಶೀರ್ವಾದ ತರ್ತಾರೆ ಅಂತಂದ್ಬಿಟ್ಟು ಈ ಒಂದು ನಂಬಿಕೆ ಈ ವಚನದ ಆಧಾರದ ಮೇಲೆ ಇಸ್ರೇಲ್ ಜನಗಳಿಗೆ ಇತ್ತು. ಅದಕ್ಕೆ ನೋಡ್ಬೇಕಾದ್ರೆ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತ ಬಂದು ಲೇವಿಗಳ ತರ ಕೂತ್ಕೊಂಡು ಶುದ್ಧ ಮಾಡ್ತಾರೆ ಅಂತ ಒಂದು ದೃಢವಾದ ಒಂದು ನಂಬಿಕೆ ಯಾರಿಗಿತ್ತು ಅಂದ್ರೆ ಇಸ್ರೇಲ್ ಜನಗಳಿಗೆ ಏನಾಗಿತ್ತು ಇತ್ತು. ಅದಕ್ಕೆ ನೋಡ್ಬೇಕಾದ್ರೆ ಇಸ್ರೇಲ್ ಜನಗಳೆಲ್ಲರೂ ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಲ್ಲಿ ಈ ತರ ಒಂದು ಆಂಗಲ್ ಅಲ್ಲಿ ಮಸಿಯಾನ ಏನ್ ಮಾಡ್ತಾ ಇದ್ರು ಎದುರು ನೋಡ್ತಾ ಇದ್ರು. ಓಕೆ, ಇವಾಗ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೋದನ ಉಷಾ ಸೃಷ್ಟ ಓದ್ತಾರೆ. ಹೀಗೆ ಇಸ್ರಾಯೇಲ್ಯರು ಮೆಸ್ಸಿಯನ ಬರುವಿಕೆಯ ವಿಷಯವಾಗಿ ಅಮೂಲ್ಯವಾದ ವಾಗ್ದಾನಗಳನ್ನು ಮತ್ತು ಅಷ್ಟೇ ಅಲ್ಲದೆ ಆ ಸಮಯದಲ್ಲಿ ಜೀವಿಸುತ್ತಿರುವವರಿಗೆ ವಿಶೇಷ ಪರಿಶೋಧನೆಗಳು ಕಷ್ಟಗಳು ಬರುವ ಸೂಚನೆಗಳನ್ನು ಪಡೆದಿದ್ದರು. ಸಹಜವಾಗಿ ಇಸ್ರಾಯೇಲರಲ್ಲಿನ ಪ್ರತಿಯೊಬ್ಬ ತಾಯಿಯೂ ಒಂದು ಗಂಡು ಮಗುವಿಗಾಗಿ ಹಾತೊರೆಯುತ್ತಿದ್ದಳು. ಹೀಗೆ ಆಕೆ ಸರ್ಪದ ತಲೆಯನ್ನು ಜಜ್ಜುವ ಸ್ತ್ರೀ ಸಂತತಿಯನ್ನು ಮತ್ತು ಅಬ್ರಹಾಮನ ಸಂತತಿಯಲ್ಲಿನ ಒಬ್ಬ ವಿಶೇಷವಾದವನ ಮೂಲಕ ತಿಳಿಯಲಾರದ ಒಂದು ಏರ್ಪಾಡಿನ ಮುಖಾಂತರ ಲೇವಿಯ ಪುತ್ರರಿಗೆ ಹಾಗೂ ಇಸ್ರಾಯೇಲರಿಗೆ ಮಾತ್ರವಲ್ಲದೆ ಅವರ ಮೂಲಕ ಭೂಲೋಕದ ಎಲ್ಲಾ ಕುಲಗಳಿಗೆ ಒಂದು ದಿವ್ಯವಾದ ಆಶೀರ್ವಾದವು ಉಂಟಾಗಲಿರುವ ಆ ಮಗನನ್ನು ಹೆತ್ತಂತ ಗೌರವ ತನಗೆ ಲಭಿಸುವ ನಿರೀಕ್ಷೆಯಲ್ಲಿ ಇರುತ್ತಿದ್ದಳು. ಈ ವಾಗ್ದಾನಗಳು ಸ್ನಾನಿಕನಾದ ಯೋಹಾನನ ಜನನದೆಡೆಗೆ ನಡೆಸಿ ಮೆಸ್ಸಿಯನ್ನು ಆಗಬೇಕಿರಲಿಲ್ಲ, ಆದರೆ ಆತನನ್ನು ಪ್ರಕಟಿಸುವವನಾಗಿದ್ದನು. ಆತನು ಪವಿತ್ರಾತ್ಮನ ಮೂಲಕ ಒಂದು ಅದ್ಭುತವಾದ ರೀತಿಯಿಂದ ತಂದೆ ಇಲ್ಲದೆಯೇ ಜನ್ಮ ತಳೆದವನಲ್ಲ, ಆದರೆ ನಮ್ಮ ಈ ಪಾಠವು ಸೊಗಸಾಗಿ ಹೇಳುವಂತೆ ಒಬ್ಬ ವಿಶೇಷ ದೇವದೂತನ ಮುಖಾಂತರ ಆತನು ಪ್ರಕಟಿಸಲ್ಪಟ್ಟನು. ಜಕರಿಯನ ನಂಬಿಕೆ ಪರೀಕ್ಷಿಸಲ್ಪಟ್ಟಿದ್ದಾದಲ್ಲಿ ಅದು ಆತನು 9 ಮೂಕನಾಗಿರುವುದರ ಅನುಭವದಿಂದ ಸಹಾಯ ಹೊಂದಿ ಆ ನಂಬಿಕೆ ದೃಢ ಮಾಡಲ್ಪಟ್ಟದ್ದಾಗಿ ಕಂಡುಬಂತು. ಹೀಗೆ ದೇವರು ತನ್ನ ಒಬ್ಬನೇ ಕುಮಾರನನ್ನು ಮಾನವರ ವಿಮೋಚಕನಾಗುವುದಕ್ಕೆ ಕಳುಹಿ. ಓಕೆ, ಥ್ಯಾಂಕ್ ಯು. ಸರ್ಗೆ ನೋಡ್ಬೇಕ್ರೆ ಕರ್ತನಲ್ಲಿ ಕೃತಿ ಅಂತ ಸಹೋದರ ಸಹೋದರಿಯರೇ, ಈ ತರ ಇಡೀ ಇಸ್ರೇಲ್ ಜನಗಳು ಈ ವಾಗ್ದಾನಕ್ಕೆ ಏನ್ ಮಾಡ್ತಾ ಇದ್ರು, ಕಾಯ್ತಾ ಇದ್ರು ಈ ವಾಗ್ದಾನ ನೆರವೇರಿಕೆಗಾಗಿ, ಮಸೀನ್ಗಾಗಿ ಏನ್ ಮಾಡ್ತಾ ಇದ್ರು ಅವ್ರು ಕಾಯ್ತಾ ಇದ್ರು. ಅದಕ್ಕೆ ಲೂಕ 3:15 ವಚನದಲ್ಲಿ ಓದೋಣ ನೋಡಿ ಏನ್ ಹೇಳ್ತಾರೆ ಅಂದ್ರೆ, ಲೂಕ 3:15. ಲೂಕ್ 3:15.
ಹೀಗಿರುವಲ್ಲಿ ಇಸ್ರೇಲ್ ಜನರು ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುವವರಾಗಿದ್ದರಿಂದ ಎಲ್ಲರೂ ಯಹೋವನ ವಿಷಯವಾಗಿ ಇವನೇ ಆ ಕ್ರಿಸ್ತನಾಗಿರಬಹುದೋ ಏನೋ ಎಂದು ತಮ್ಮ ಮನಸ್ಸಿನಲ್ಲಿ ವಿಚಾರ ಮಾಡಿಕೊಳ್ಳುತ್ತಿರಲು ಯೋಹಾನನು ಅವರೆಲ್ಲರಿಗೂ ನಾನಂತೂ ನಿಮಗೆ ನೋಡ್ಬೇಕ್ರೆ ಇಡೀ ಇಸ್ರೇಲ್ ಜನಗಳು ಮಸೀಹನ ಎದುರು ನೋಡೋರಾಗಿದ್ರು ಅಂತ ಹೇಳಿದ್ರೆ ಕ್ರೈಸ್ಟ್ ಫಸ್ಟ್ ಅಡ್ವೆಂಟ್ ಅಲ್ಲಿ ಏನ್ರಿ ಮಸೀಹ ಬರ್ತಾರೆ ಅಂತ ಅವ್ರಿಗೆ ಟೈಮ್ ಪಾಸ್ ಬೇಕಾದ್ರೆ ಗೊತ್ತಿತ್ತು ಅದು ಯಾವ ಎಕ್ಸಾಕ್ಟ್ ಆಗಿ ಗೊತ್ತಿರಲಿಲ್ಲ. ಅದರಿಂದ ಅವರು ಕನ್ಯ ಮುಖಾಂತರ ಹುಟ್ಟಬೇಕು ಅಂತ ಅಂದ್ಬಿಟ್ಟು ಅದು ಕೂಡ ಎಷ್ಟೋ ಜನ ಸ್ತ್ರೀಗಳಿಗೆ ಗೊತ್ತಿತ್ತು. ಅದಕ್ಕೆ ಇಸ್ರೇಲ್ ನಲ್ಲಿ ಎಷ್ಟೋ ಜನ ಸ್ತ್ರೀಗಳು ಕನ್ಯರಾಗೇ ಉಳಿಬೇಕು ಅಂತ ಅಂದ್ಬಿಟ್ಟು ಅವ್ರಿಗೇನಿತ್ತು ನಿರೀಕ್ಷೆ ಇತ್ತು. ಯಾಕಂದ್ರೆ ಆ ಮಸೀಹನ್ಗೆ ನಾವೇನಾಗ್ಬೇಕು ತಾಯಿ ಆಗ್ಬೇಕು ಅಂತ ಏನಾಗಿತ್ತು ಅವ್ರಿಗೆ ಅವ್ರಿಗೆ ಆಸೆ ಇತ್ತು. ಅದಕ್ಕೆ ನೋಡ್ಬೇಕ್ರೆ ಇಡೀ ಇಸ್ರೇಲ್ ಜನಗಳು ಈ ವಾಗ್ದಾನಕ್ಕೋಸ್ಕರ ಮಾಡ್ತಾ ಇದ್ರು ಅವ್ರು ವೇಟ್ ಮಾಡ್ತಾ ಇದ್ರು ಅಂತ ನೋಡ್ತೀರಿ. ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಆ ಒಂದು ಫುಲ್ಫಿಲ್ಮೆಂಟ್ ಎಲ್ಲಾಗ ನೋಡ್ತೀರಿ ಅಂದ್ರೆ ಯೋಹಾನ ಕಾಲದಲ್ಲಿ ಏನಾಗುತ್ತೆ ನಾವು ನೋಡ್ತೀರಿ ಅಲ್ವರ ಅದ್ ನೋಡ್ಬೇಕಾದ್ರೆ ಮರಿಯಾಳಿಗೆ ಏನಂತಾರೆ ಗರ್ಭವತಿ ಆಗ್ತಾರೆ ಮರಿಯಾಳು ಎಲಿಜಬೆತ್ ನೋಡಕ್ ಬರ್ಬೇಕಾದ್ರೆ ಏನಂತಾರೆ ಅಲ್ಲಿ ಎಲಿಜಬೆತ್ ಅಲ್ಲಿ ಒಂದು ಗರ್ಭದಲ್ಲಿ ಯೋಹಾನ ಏನಂತಾರೆ ಕುಣಿಯದ್ನ ನಾವು ನೋಡ್ತೀರಿ ಅಲ್ವರ. ಸೊ ಅದಕ್ಕೆ ನೋಡ್ಬೇಕ್ರೆ ಇಡೀ ಇಸ್ರೇಲ್ ಜನಗಳಿಗೆ ಏನೈತಂತೆ ಆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಅದೇ ತರ ನೋಡ್ಬೇಕ್ರೆ ಏನ್ರಿ ಯೋಹಾನನ್ಗೆ ಕೂಡ ಏನಾಗಿರಲ್ಲ ಮಕ್ಳು. ಸೊ ಯೋಹಾನ ಅವ್ರ ತಂದೆ ಜಕೇರಿಯಾ ಮತ್ತೆ ತಾಯಿ ಎಲಿಜಬೆತ್ ಕೂಡ ಏನಾಗಿಲ್ಲ ಮಕ್ಳಾಗಿರಲ್ಲ. ಆದ್ರೆ ದೇವ್ರೇನ್ ಮಾಡ್ತಾರೆ ಆಲಯ ಇದ್ರೆ ಒಂದನ್ನ ಕೆಲಸ ಮಾಡ್ಬೇಕು ದೇವ್ರೇನ್ ಮಾಡ್ತಾರೆ ನಿಮ್ಗೆ ಒಂದು ಗಂಡು ಮಗು ಹುಟ್ಟ ಅಂತ ಹೇಳ್ಬೇಕಾದ್ರೆ ಅವ್ರಿಗೆ ಅದನ್ನ ನಂಬೋದಿಕ್ಕೆ ಆಗೋದಿಲ್ಲ ಅಲ್ವರ. ಅದರಿಂದ ಏನಾಗ್ಬಿಡ್ತಾರೆ ಅಂತಂದ್ರೆ ಅವ್ರ ನಂಬಿಕೆಯನ್ನ ಇನ್ನ ದೃಢಪಡಿಸೋದಕ್ಕೋಸ್ಕರ ಏನ್ ಮಾಡ್ತಾರೆ ದೇವರು ಜಕೇರಿಯನ್ನ 9 ತಿಂಗಳು ಏನ್ ಮಾಡ್ಬಿಡ್ತಾರೆ ಮೂಗನಾಗೆ ಮಾಡ್ಬಿಡ್ತಾರೆ. 9 ತಿಂಗಳು ಮಾತಾಡ್ಲೇ ಇಲ್ಲ. ಯಾಕೆ ಏನ್ರಿ ದೇವ್ರ ಮಕ್ಕ ಮಾತ್ಮೇಲೆ ಇವ್ರಿಗೆ ಏನಾಗಿಲ್ಲ ನಂಬಿಕೆ ಇರ್ಲಿಲ್ಲ. ಶಿಕ್ಷೆ ಕೊಟ್ರು ಅಂತಲ್ಲ ನಂಬಿಕೆ ಏನಾಗ್ಲಿ ಇನ್ನ ದೃಢವಾಗ್ಲಿ ಅಂತ ದೇವ್ರೇ ಮಾಡಿದ್ರೆ ಅವನ ಮೂಕನಾಗಿ ಮಾಡ್ಬಿಡ್ತಾರೆ ಅಂದ್ರೆ. ಸೊ ಯೋಚನೆ ಮಾಡಿದ್ರೆ 9 ಮಂತ್ಸ್ ಆಗ್ಮೇಲೆ ಆ ಒಂದು ತಾಯಿ ಗರ್ಭದಲ್ಲಿ ಯೋಹಾನ ಹುಟ್ಟಿದ್ಮೇಲೆ ಅವ್ರ ವಿಶ್ವಾಸ ಹೆಂಗಿದಿರ್ಬೇಕು ದೇವ್ರ ಮೇಲೆ ಮೊದ್ಲಕ್ಕಿಂತ ಏನಾಗಿರ್ತಾರೆ ದೃಢವಾಗಿ ಇರ್ತಾರೆ. ಈ ರೀತಿ ಏನ್ ಮಾಡಿದ್ರೆ ಇಸ್ರೇಲ್ ತಿಂಗಳ ನಿರೀಕ್ಷೆ ಪ್ರಕಾರ ದೇವ್ರೇ ಮಾಡಿದ್ರೆ ಮಸೀಹನ್ನ ಎಲ್ಲಪ್ಪ ದೇವ್ರು ಕಳ್ಸಿಕೊಟ್ರು ಅಂತಂದ್ರೆ ಇಸ್ರೇಲ್ ಜನಗಳ ನಡುವೆ ಏನ್ ಮಾಡಿದ್ರು ಅವ್ರಿಗೆ ದೇವರು ಅವ್ರು ಕಳ್ಸಿಕೊಟ್ರು. ಸೊ ಈ ರೀತಿ ಏನ್ ಮಾಡಿದ್ರೆ ಆ ಒಂದು ಏನ್ರಿ ಕ್ರಿಸ್ತನ್ನ ಜನನಕ್ಕಾಗಿ ದೇವ್ರೇ ಮಾಡಿದ್ರು ಮಾರ್ಗನ ಸಿದ್ಧ ಮಾಡೋದಕ್ಕೋಸ್ಕರ ಯೋಹಾನನ್ನ ಏನ್ ಮಾಡೋ ದೇವ್ರು ಕಳ್ಸಿಕೊಟ್ರು. ಓಕೆನಾ. ಸದ್ಯ ದೇವ್ರಿಗೆ ವಾಕ್ಯಗಳನ್ನ ಆಶೀರ್ವದಿಸ್ಲಿ.